ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವು ಎನ್ ಸಿ ಆರ್ ಟಿ 12th ಸ್ಟ್ಯಾಂಡರ್ಡ್ ಜಾಗ್ರಫಿ ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಇವಾಗಲೇ 2 ಚಾಪ್ಟರ್ ಅದರಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು 3rd ಚಾಪ್ಟರ್ ನೋಡ್ಕೊಳೋಣ. ಸೊ 3rd ಚಾಪ್ಟರ್ ಇಂದು ಪಾರ್ಟ್ 1 ಇದು. ಸೊ ಪಾರ್ಟ್ 1 ಚಾಪ್ಟರ್ ಹೆಸರು ಬಂದುಬಿಟ್ಟು ನಮಗೆ ಹ್ಯೂಮನ್ ಡೆವಲಪ್ಮೆಂಟು. ಇದರ ರಿಲೇಟೆಡ್ ಏನೇನು ಹ್ಯೂಮನ್ ಡೆವಲಪ್ಮೆಂಟ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಎಸ್ಪೆಷಲಿ ಮೀನ್ಸ್ ಆನ್ಸರ್ ರೈಟಿಂಗಲ್ಲಿ ತುಂಬಾ ಹೆಲ್ಪ್ಫುಲ್ ಆಗ್ತಾಯಿರುತ್ತೆ. ಸೊ ಈ ಇದ್ರಗಳೆಲ್ಲ PDF ನಿಮಗೇನಾದರೂ ಬೇಕಾಗಿದ್ದರೆ ನೀವು ನಮ್ಮ ಪೇಯ್ಡ್ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ಅದರದ್ದು ಲಿಂಕ್ ಎಲ್ಲದೂ ಕೂಡ ನಿಮಗೆ ಪಾಪಪ್ಪಲ್ಲಿ ಬರ್ತಾಯಿರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ. ನೀವು ಈ ನಂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. 300 ರುಪೀಸ್ ಇಟ್ಟಿದ್ದೀವಿ, 6 ಮಂತ್ಸ್ ಸಬ್ಸ್ಕ್ರಿಪ್ಷನು. ನಿಮಗೆ ಎಲ್ಲದೂ ಕೂಡ ಅದರಲ್ಲಿ ಕವರ್ ಆಗ್ತಾಯಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಡೆವಲಪ್ಮೆಂಟ್ ಅಂತಂದರೆ ಏನು ಅದರ ಮೀನಿಂಗ್ನ ನಾವು ನೋಡ್ಕೊಳ್ಳೋಣ. ಸೊ ಡೆವಲಪ್ಮೆಂಟ್ ಅಂದ ತಕ್ಷಣ ತುಂಬ ಜನರಲ್ಲಿ ಏನಿರುತ್ತೆ ಡೆವಲಪ್ಮೆಂಟ್ ಅಂತಂದರೆ ಮಾಡರ್ನೈಸೇಷನು ಅಥವಾ ಮಾಡರ್ನ್ ಆಗಿರೋಂಥ ಕಲ್ಚರ್ನ ನಾವು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲು ಕಂಫರ್ಟ್ ತುಂಬ ಚೆನ್ನಾಗಿರಬೇಕು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು. ಈಗ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಮಾಲ್ಸ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಇವನ್ನೆಲ್ಲದನ್ನೂ ಕೂಡ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆದರೆ ಪ್ರೆಸೆಂಟ್ ಟೈಮ್ಸಲ್ಲಿ ಈಗಿನ ಟೈಮ್ಸಲ್ಲಿ ಡೆವಲಪ್ಮೆಂಟ್ ಅಂತಂದರೆ ಏನು? ಕಂಪ್ಯೂಟರೈಸೇಷನು. ಸೊ ಏನಾದರೂ ಇ ಗವರ್ನೆನ್ಸ್ ಇರ್ಬೋದಾಗಿರ್ಬೋದು, ಇಲ್ಲಾಂತಂದರೆ ನಾವು ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಕಂಪ್ಯೂಟರ್ಸ್ನ ಯೂಸ್ ಮಾಡ್ಕೊಳ್ಳೋಂಥದ್ದು. ಅದಾದಮೇಲೆ ಇಂಡಸ್ಟ್ರಿಯಲೈಸೇಷನು, ಚೆನ್ನಾಗಿರೋಂಥ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಷನು, ಅಡ್ವಾನ್ಸ್ ಫೆಸಿಲಿಟೀಸು, ಇವೆಲ್ಲದನ್ನೂ ಕೂಡ ನಾವು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ಡೆವಲಪ್ಮೆಂಟ್ ಅನ್ನೋ ಡೆಫಿನೇಷನ್ ಏನಿದೆಯಲ್ಲ, ಇದು ಬಂದುಬಿಟ್ಟು ವೆಸ್ಟರ್ನ್ ಥಾಟು. ಅಂತಂದರೆ ಬೇರೆ ಕಡೆ ವೆಸ್ಟ್ ಕಡೆಯಿಂದ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು, ಅವ್ರ ಕಡೆಯೂ ಕೂಡ ಇದೇ ಥರ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಂದರೆ ಮಾಡರ್ನ್ ಫೆಸಿಲಿಟೀಸ್ ಇದ್ದಿದ್ದು, ತುಂಬ ಚೆನ್ನಾಗಿ ಕಂಫರ್ಟ್ ಏನಾದರೂ ಇದ್ದಿದ್ದು, ಎಲ್ಲ ಡೆವಲಪ್ಮೆಂಟ್ ಏನಾದರೂ ಕಂಪ್ಯೂಟರ್ ಬೇಸಿಸ್ ಮೇಲೆ ಆಗಿರ್ಬೋದು, ಇಲ್ಲಾಂತಂದರೆ ನಮಗೆ ಇಂಡಸ್ಟ್ರಿಯಲೈಸೇಷನು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಬೇಸಿಸ್ ಮೇಲೆ ಅಡ್ವಾನ್ಸ್ ಫೆಸಿಲಿಟೀಸ್ ಏನಾದರೂ ಇದ್ದಿದ್ದರೆ ಅದನ್ನು ಅವರು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ನಾವು ಅದನ್ನು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ತೊಗೊಳೋಕ್ಕೆ ಆಗಲ್ಲ. ಈಗ ಎಕ್ಸಾಂಪಲ್ ನಾನು ಹೇಳ್ತಿರ್ತೀನಿ, ಇಲ್ಲಿ ರೂರಲ್ ಏರಿಯಾಯಿಂದ ಈಗ ಅರ್ಬನ್ ಏರಿಯಾಗೆ ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ ಅವರು ಅರ್ಬನ್ ಏರಿಯಾಸಲ್ಲಿ ನೋಡ್ಕೊತಾರೆ, ತುಂಬ ಚೆನ್ನಾಗಿ ಮಾಲ್ಸ್ ಇದ್ದಾವೆ, ಅಥವಾ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪೋರ್ಟ್ ತುಂಬ ಚೆನ್ನಾಗಿದೆ, ಅಂತಂದರೆ ಮೆಟ್ರೋಸ್ ಇರ್ಬೋದು ಅಥವಾ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಇರ್ಬೋದು, ಇಲ್ಲ ಅಂತಂದರೆ ಟ್ಯಾಕ್ಸೀಸ್ ಇರ್ಬೋದು, ಇಲ್ಲ ಅಂತಂದರೆ ಬಸ್ ಸರ್ವೀಸಸ್ ಇರ್ಬೋದು, ಟೈಮ್ ಟು ಟೈಮ್ ಬಸ್ ಪ್ರೊವೈಡ್ ಮಾಡುವಂಥದ್ದು, ಇವನ್ನೆಲ್ಲದನ್ನೂ ಕೂಡ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂತಂದರೆ ಇದರ ಒಂದು ಭಾಗದಲ್ಲಿ ಈಕ್ವಲಾಗಿ ರಿಸೋರ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಆಗ್ತಾರಲ್ಲ. ಅಂತಂದರೆ ಮಾಲ್ಸ್ ಇದ್ರೂ ಕೂಡ ಅಲ್ಲಿ ಹೋಗೋರೆಲ್ಲರೂ ಕೂಡ ಅಲ್ಲಿ ಇರುವಂಥ ಪ್ರಾಡಕ್ಟ್ಸ್ನ ಅಫೋರ್ಡ್ ಮಾಡ್ಕೊಳೋಕ್ಕಾಗ್ತಾರಲ್ಲ. ಬೇರೆ ಬೇರೆ ಕಡೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇದ್ರೂ ಕೂಡ ಯಾರ್ದೋ ಒಬ್ಬರದು ಲ್ಯಾಂಡನ್ನ ತೊಗೊಂಡ್ಬಿಟ್ಟು ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಇರುತ್ತೆ. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಸ್ಲಮ್ಸ್ ಇರುತ್ತೆ, ಎಜುಕೇಷನ್ ಫೆಸಿಲಿಟೀಸು ಕೂಡ ಎಲ್ಲರಿಗೂ ಕೂಡ ಈಕ್ವಲ್ ಆಗಿರಲ್ಲ. ಸೊ ಇವಾಗ ನಾವು ಈ ನೋಡಿರೋಂಥ ಎಕ್ಸಾಂಪಲಿಗೆ ನಾವು ವೆಸ್ಟರ್ನಲ್ಲಿ ಅಥವಾ ಯುರೋಪಿಯನ್ ಸೆಂಟರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಅದನ್ನು ಡೆವಲಪ್ಮೆಂಟ್ ಅಂತ ನಾವು ಕರಿಬೋದು. ಬಟ್ ಆ್ಯಕ್ಚುಲಾಗಿ ಡೆವಲಪ್ಮೆಂಟ್ ಹೌದೋ ಅಲ್ವೋ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಈ ಥರ ನೆಗೆಟಿವ್ ಪಾಯಿಂಟ್ಸು ತುಂಬಾ ನಮಗೆ ನೋಡ್ಕೊಳ್ಳೋಕ್ಕೆ ಸಿಗ್ತಾಯಿರುತ್ತೆ. ಏನು ಬೇಸಿಕ್ ಫೆಸಿಲಿಟೀಸು, ಬೇಸಿಕ್ಕಾಗಿ ಏನು ನ್ಯಾಚುರಲ್ ರಿಸೋರ್ಸಸ್ ಇರುತ್ತೆ, ಅವುಗಳ ಈಕ್ವಲ್ ಡಿಸ್ಟ್ರಿಬ್ಯೂಷನ್ನು ಆಗ್ತಾಯಿರಲ್ಲ ಅಂತ. ಅದೇ ನಾವು ಇಂಡಿಯಾದಲ್ಲಿ ಅಥವಾ ಇಂಡಿಯನ್ ಕಂಟೆಕ್ಸ್ಟಲ್ಲಿ ಡೆವಲಪ್ಮೆಂಟ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಮುಂಚೆ ನಮ್ಮಲ್ಲಿ ಕೊಲನೈಸೇಷನ್ ಇತ್ತು, ಅಂತಂದರೆ ನಮ್ಮಲ್ಲಿ ಬ್ರಿಟಿಷ್ ರೂಲ್ ಇತ್ತು. ಅದಾದಮೇಲೆ ನಮ್ಮಲ್ಲಿ ಏನಾಯಿತು ಅಂತಂದರೆ ಮಾರ್ಜಿನಲೈಸೇಷನ್ ಆಯಿತು. ಸೊ ಮಾರ್ಜಿನಲೈಸೇಷನ್ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಎಷ್ಟೊಂದು ನಮ್ಮ ಸೋಷಿಯಲ್ ಸ್ಟ್ರಕ್ಚರಲ್ಲೇ ಎಷ್ಟೊಂದು ಕಮ್ಯುನಿಟೀಸ್ ಅಂಡರಲ್ಲಿ ಡೆವಲಪ್ಮೆಂಟ್ ಇಲ್ಲ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬ್ಸು, ಪೂವರ್ ಫ್ಯಾಮಿಲೀಸು. ಸೊ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ರಿಸೋರ್ಸಸ್ಸು. ರಿಸೋರ್ಸಸ್ ಅಂತ ಹೇಳಿದ ತಕ್ಷಣ ಇಲ್ಲಿ ನಮಗೆ ಬರೀ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ಬಿಟ್ಟು ಆಗಲ್ಲ. ಎಕ್ಸಾಂಪಲ್ ನಾವು ಜಾಬ್ ಅಪರ್ಚುನಿಟೀಸ್ ಆಗಿರ್ಬೋದು, ಎಜುಕೇಷನ್ಗೆ ಆ್ಯಕ್ಸಸ್ ಎಲ್ಲರಿಗೂ, ಹೆಲ್ತಿಗೆ ಆ್ಯಕ್ಸಸ್ಸು, ಇವೆಲ್ಲದೂ ಕೂಡ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಆದರೆ ಡೆಪ್ರಿವೇಷನ್ನು ಅಂತಂದರೆ ಯಾರಿಗೆ ಜಾಸ್ತಿ ತಲುಪಿಲ್ಲ ಅಂತಂದರೆ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬು, ಪೂವರು, ವುಮೆನ್ನು, ಎಕ್ಸಾಮ್ ಅಂತಂದರೆ ಫೀಮೇಲ್ ಕಮ್ಯುನಿಟಿ, ಇವ್ರಿಗೆಲ್ಲರಿಗೂ ಕೂಡ ನೀಟಾಗಿ ಇನ್ನು ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಅದಕ್ಕೆ ನಾವು ಗೌರ್ಮೆಂಟ್ ಮಾಡುವಂಥ ಸ್ಕೀಮ್ಸ್ಗಳನ್ನೂ ಕೂಡ ನಾವೇನಾದರೂ ನೋಡಿಕೊಂಡ್ರೆ ಅವೆಲ್ಲದೂ ಕೂಡ ಈ ಕಮ್ಯುನಿಟಿ ಅಥವಾ ಇಲ್ಲಿ ಇರುವಂಥ ಮಾರ್ಜಿನಲೈಸ್ಡ್ ಕ್ಲಾಸಸ್ ಏನಿರ್ತಾರಲ್ಲ ಅವ್ರ ಮೇಲೇ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೊತಾ ಇರ್ತಾರೆ. ಅದಾದಮೇಲೆ ನಾವು ಇಂಡಿಯಾದಲ್ಲೇ ನೋಡ್ಕೋಬೇಕು ಅಂತಂದರೆ ಎಷ್ಟೊಂದು ಏರಿಯಾ ತುಂಬ ಜಾಸ್ತಿ ಡೆವಲಪ್ ಆಗಿರ್ತವೆ, ಬಟ್ ಎಷ್ಟೊಂದು ಏರಿಯಾ ಡೆವಲಪ್ ಆಗಿರಲ್ಲ.
ಸೊ ನಾವು ಪ್ರೀವಿಯಸ್ ಚಾಪ್ಟರಲ್ಲೆಲ್ಲ ನೋಡ್ಕೊಂಡಿರೋಂಗೆ 68.8% ಅಷ್ಟು ಏರಿಯಾಸು ಅಥವಾ 68.8% ಅಷ್ಟು ನಮ್ಮ ಪಾಪ್ಯುಲೇಷನ್ ಬಂದುಬಿಟ್ಟು ರೂರಲ್ ಏರಿಯಲ್ಲಿ ಉಳ್ಕೊಂಡಿರ್ತಾರೆ. ಸೊ 68.8% ಅಷ್ಟು ಪಾಪ್ಯುಲೇಷನ್ ರೂರಲ್ ಏರಿಯಾದಲ್ಲಿದ್ದಾರೆ. ಅದೇ ನಮಗೆ ಸುಮಾರು 30-odd% ಅಷ್ಟೇ ನಮಗೆ ಅರ್ಬನ್ ಏರಿಯಾಸಲ್ಲಿ ಇರುವಂಥದ್ದು. ಸೊ ಅರ್ಬನ್ ಏರಿಯಾಸಲ್ಲಿ ಫೆಸಿಲಿಟೀಸ್ ತುಂಬ ಜಾಸ್ತಿ ಪ್ರೊವೈಡ್ ಮಾಡಿದ್ರು ಕೂಡ ಅದನ್ನು ಯೂಸ್ ಮಾಡ್ಕೋಬೇಕಾಗಿರುವಂಥ ಜನರು ತುಂಬ ಕಮ್ಮಿ ಆಗಿರ್ತಾರೆ. ಯಾಕಂತಂದರೆ ಇಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಇಲ್ಲ. ರೂರಲ್ ಏರಿಯಾಸಲ್ಲಿ ಬೇರೆ ಥರ ಇದೆ, ಅರ್ಬನ್ ಏರಿಯಾಸಲ್ಲಿ ಬೇರೆ ಥರ ಇದೆ. ಹೇಳೋ ಮೀನಿಂಗ್ ಏನು ಅಂತಂದರೆ, ಕಮ್ಮಿ ಡೆವಲಪ್ಡ್ ಏರಿಯಾ ಆಗಿದೆ, ಆ ಡೆವಲಪ್ಡ್ ಏರಿಯಾ ಕಮ್ಮಿ ಆಗಿರುವಂಥದ್ದು, ಕಮ್ಮಿ ಜನರಿಗೇ ಅದು ಉಳ್ಕೊಂಡಿದೆ. ಹಾಗೆ ತುಂಬ ಜಾಸ್ತಿ ಏರಿಯಾ ಡೆವಲಪ್ ಆಗಿಲ್ಲ, ಹಾಗಾಗಿ ಜಾಸ್ತಿ ಜನರಿಗೆ ಆ ಡೆವಲಪ್ಮೆಂಟ್ ಬೆನಿಫಿಟ್ಸು ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಈ ಬೇಸಿಕ್ ನೆಸೆಸಿಟೀಸ್ ಅಂತಂದರೆ ಏನೇನು? ಪಾರ್ಟೇಬಲ್ ವಾಟರು, ಎಜುಕೇಷನು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು, ಇವೆಲ್ಲದೂ ಕೂಡ ನೀಟಾಗಿ ಪ್ರೊವೈಡ್ ಆಗ್ತಾಯಿಲ್ಲ. ಅದರಲ್ಲಿ ನಾವು ಮೆಜಾರಿಟಿ ನೋಡ್ಕೋಬೇಕು ಅಂತಂದರೆ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬು, ಲ್ಯಾಂಡ್ಲೆಸ್ ಲೇಬರ್ಸು, ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಫಾರ್ಮರ್ಸು, ಪೂವರ್ ಫಾರ್ಮರ್ಸು, ಸ್ಲಮ್ ಡ್ವೆಲ್ಲರ್ಸು, ಇವರೆಲ್ಲರೂ ಕೂಡ ಮಾರ್ಜಿನಲೈಸ್ಡ್. ಸೊ ಮಾರ್ಜಿನಲೈಸ್ಡ್ ಅಂತ ನೀವು ತುಂಬಾ ಜಾಸ್ತಿ ನೋಡ್ಕೊತಾ ಇರ್ತೀರಾ ಎನ್ ಸಿ ಆರ್ ಟಿ ನೋಡ್ಕೋಬೇಕಾದ್ರೂ ಕೂಡ. ಇದನ್ನು ಏನಂತ ಹೇಳ್ಬಿಟ್ಟು ನಾವು ನೋಡ್ಕೊಳ. ಈಗ ಎಕ್ಸಾಂಪಲ್, ಇದೊಂದು ಪೇಪರ್ ಇದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಸೊ ಪೇಪರಲ್ಲಿ ನಾವು ಈ ಥರ ಒಂದು ಮಾರ್ಜಿನ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತೀವಿ. ಆ್ಯಕ್ಚುಲಾಗಿ ಕಂಟೆಂಟನ್ನು ನಾವೆಲ್ಲಿ ಬರಿತೀವಿ? ಇಲ್ಲಿ ಬರಿತಾ ಇರ್ತೀವಿ. ಸೊ ಮಾರ್ಜಿನ್ನು ನಾವು ತುಂಬ ಜಾಸ್ತಿ ಯೂಸ್ ಮಾಡ್ಕೊತಾ ಇರಲ್ಲ, ಕಮ್ಮಿ ಯೂಸ್ ಮಾಡ್ಕೊತಾ ಇರ್ತೀವಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕಂಟೆಂಟ್ ಇರುವಂಥದ್ದು ಮಿಡಲಲ್ಲಿದೆ, ಮಿಕ್ಕಿದ್ದು ಉಳಿದಿರುವಂಥದ್ದೆಲ್ಲ ಮಾರ್ಜಿನಲ್ಲಿದೆ. ಸೊ ಅದಕ್ಕೆ ಮಾರ್ಜಿನ್ನ ಅಷ್ಟೊಂದು ಯೂಟಿಲೈಸ್ ಮಾಡ್ಕೊಂಡಿಲ್ಲ ಅಥವಾ ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾರ್ಜಿನಲೈಸ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮಾರ್ಜಿನಲೈಸ್ಡ್ ಅಂತ ನೀವು ನೋಡಿಕೊಂಡ್ರೆ ಸೊ ಕಮ್ಮಿ ಬೆನಿಫಿಟ್ಸ್ ಇರುವಂಥ ಸೊಸೈಟಿ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರ್ಬೋದು ಅದನ್ನು. ಇದರಿಂದಾಗಿ ಏನಾಗ್ತಾ ಇದೆ, ಎನ್ವೈರ್ಮೆಂಟಲ್ ಪೊಲ್ಯೂಷನು ಕೂಡ ಆಗ್ತದೆ. ಈ ಎಕ್ಸಾಂಪಲ್, ರೂರಲ್ ಏರಿಯಾಯಿಂದ ಅರ್ಬನ್ ಏರಿಯಾಸಿಗೆ ಬಂದಿರ್ತಾರೆ, ಅಲ್ಲಿ ಅವ್ರಿಗೇನಾದ್ರು ಕೆಲಸ ಸಿಗಲಿಲ್ಲ ಅಂತಂದರೆ ಸ್ಲಮ್ ಏರಿಯಾಸ್ ತುಂಬ ಜಾಸ್ತಿ ಡೆವಲಪ್ ಆಗ್ತಾ ಇರ್ತವೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ, ಅರ್ಬನ್ ಏರಿಯಾಸಲ್ಲಿ ನೀಟಾಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ ರಿಸೋರ್ಸಸ್ಗಳು. ಅರ್ಬನ್ ಏರಿಯಾಸಲ್ಲಿ ಇರೋವಂಥದ್ದು ಪಾಪ್ಯುಲೇಷನ್ನು 100 ಜನರಿಗೆ ಇರೋವಂಥದ್ದು ಏನಾದ್ರು ಜಾಗ ಇದ್ದಿದ್ರೆ ತುಂಬ ಜಾಸ್ತಿ ಜನ ಬಂದ್ಬಿಟ್ಟು ಅಲ್ಲಿ 150 ಜನ ಆಗಿರ್ತಾರೆ. ಸೊ ಮಿಕ್ಕಿದ 50 ಜನರಿಗೆ ರಿಸೋರ್ಸಸ್ಸು ನೀಟಾಗಿ ಸಿಗ್ತಾ ಇರಲ್ಲ. ಅದರಿಂದ ಏನಾಗುತ್ತೆ ಅಂತಂದರೆ, ಇರುವಂಥ ರಿಸೋರ್ಸ್ ಮೇಲೇ ಫೋರ್ಸ್ ತುಂಬ ಜಾಸ್ತಿ ಆಗುತ್ತೆ, ಅದರಿಂದ ನಮಗೆ ಪೊಲ್ಯೂಷನು ಕೂಡ ಇನ್ಕ್ರೀಸ್ ಆಗುತ್ತೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಅಂತಂದರೆ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಇದರಿಂದಾಗಿ ಎಕಲಾಜಿ ರಿಲೇಟೆಡು ಕ್ರೈಸಿಸ್ಸು ನಮ್ಮಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಇದರಿಂದ ನಮಗೆ ಏನು ಕನ್ಕ್ಲೂಡ್ ಮಾಡ್ಕೋಬೋದು, ಅಂತಂದರೆ, ಸದ್ಯದಲ್ಲಿ ಇರುವಂಥ ಡೆವಲಪ್ಮೆಂಟು ಅಂತಂದರೆ ನಾವು ಇವಾಗ ಆಗ್ತಿರುವಂಥ ಡೆವಲಪ್ಮೆಂಟನ್ನು ನಾವು ನೋಡಿಕೊಂಡ್ರೆ ಅದು ಸೋಷಲ್ ಇನ್ಜಸ್ಟಿಸ್ಸು, ರೀಜನಲ್ ಇಂಬ್ಯಾಲೆನ್ಸು ಮತ್ತು ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ಗೆ ರಿಸಲ್ಟು ಬರ್ತಾ ಇದೆ. ಸೊ ಸೋಷಲ್ ಇಂಜಸ್ಟಿಸು, ರೀಜನಲ್ ಇಂಬ್ಯಾಲೆನ್ಸು, ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಏನಾದರೂ ಸಾಲ್ವ್ ಮಾಡಿಕೊಂಡ್ರೆ ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇವಾಗ ನಾವು ಬೇಸಿಕ್ಸ್ ನೋಡ್ಕೊಂಡಿದ್ದೀವಿ, ಯಾವ ಥರ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ, ಬಟ್ ಡೆವಲಪ್ಮೆಂಟ್ ಅಂತಂದರೆ ನಮ್ಗೆ ಏನು ಆಗಬೇಕು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಯಾಕಂತಂದರೆ ಮಾರ್ಜಿನಲೈಸ್ಡ್ಗೆ ನಾವು ಪ್ರೊವೈಡ್ ಮಾಡಬೇಕು ಫೆಸಿಲಿಟೀಸು, ಅದಾದಮೇಲೆ ಈಕ್ವಲ್ ಆಗಿ ರಿಸೋರ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾ ಇರಬೇಕು. ಅದ್ರ ಜೊತೆಗೆ ಎನ್ವೈರ್ಮೆಂಟಲ್ಲಿ ಆಗುವಂಥ ಪೊಲ್ಯೂಷನ್ಸ್ನು ಕೂಡ ನಾವು ಸ್ಟಾಪ್ ಮಾಡ್ಕೋಬೇಕು. ಈ ಥರದ್ದು ಓವರಾಲ್ ಆಗಿ ನಾವು ಪ್ರೊವೈಡ್ ಮಾಡಿಕೊಂಡ್ರೆ ಅದನ್ನು ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಅದಕ್ಕೆ ಹೇಳುವಂಥ ಮೀನಿಂಗ್ ಏನು ಅಂತಂದರೆ, ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿಬಿಟ್ಟು ಅದರ ಸುತ್ತಲೂ ನಾವು ಜನರನ್ನ ಕೂರಿಸೋವಂಥದ್ದನ್ನ ನಾವು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರೆಯೋಕ್ಕೆ ಆಗಲ್ಲ. ಯಾಕೆಂತಂದರೆ ಅದನ್ನು ನಾವು ವೆಸ್ಟರ್ನ್ ಥಾಟಲ್ಲಿ ಅದನ್ನು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓ, ಚೆನ್ನಾಗಿದೆ, ಒಂದು ಕಂಫರ್ಟ್ ಲೆವೆಲ್ ಇದೆ, ಅದಾದಮೇಲೆ ಒಂದು ಮಾಲ್ ಫೆಸಿಲಿಟೀಸ್ ಇದ್ದಾವೆ, ಮಾಡರ್ನೈಸೇಷನ್ ಇದೆ, ಇಂಡಸ್ಟ್ರಿಯಲೈಸೇಷನ್ ಇದೆ, ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ವೆಸ್ಟರ್ನ್ ಏರಿಯಲ್ಲಿ ಹೇಳ್ಬೋದು. ಬಟ್ ಇಂಡಿಯಾದಲ್ಲಿ ಅದನ್ನು ಹೇಳೋಕ್ಕಾಗಲ್ಲ. ಡೆವಲಪ್ಮೆಂಟ್ ಅಂತಂದರೆ ನಾವೇನು ತೊಗೋಬೋದು, ಇಂಡಿವಿಜುವಲ್ಸ್ ಇದ್ದಾರೆ ಅಥವಾ ಒಂದು ಕಮ್ಯುನಿಟಿ ಇದೆ. ಸೊ ಈ ಕಮ್ಯುನಿಟಿಗೆ ಬೇಕಾಗಿರುವಂಥ ಡೆವಲಪ್ಮೆಂಟು, ಈ ಕಮ್ಯುನಿಟಿಗೆ ಏನು ಬೇಕಾಗಿರುತ್ತೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋವಂಥದ್ದು ನಾವು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಈ ಡಿಫ್ರೆನ್ಸ್ನ ನೀವು ತಿಳ್ಕೊಂಡಿರಿ. ಒಂದು ಡೆವಲಪ್ಮೆಂಟ್ ಮಾಡಿಬಿಟ್ಟು ಅದ್ರ ಸುತ್ತಲೂ ಕೂಡ ಜನರನ್ನ ಕೂರಿಸೋವಂಥದ್ದನ್ನ ನಾವು ಗ್ರೋತ್ ಅಂತ ಹೇಳ್ಬಿಟ್ಟು, ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರೆಯೋಕ್ಕಾಗಲ್ಲ. ಬಟ್ ಜನರಿಗೆ ಬೇಕಾಗಿರುವಂಥ ಫೆಸಿಲಿಟೀಸ್ನ ನಾವು ಬೇಸಿಕ್ ಕಮ್ಯುನಿಟೀಸ್ನ ಪ್ರೊವೈಡ್ ಮಾಡಿಕೊಂಡ್ರೆ ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಓಕೆ, ನಾವಿವಾಗ ಡೆವಲಪ್ಮೆಂಟ್ ಬಗ್ಗೆ ಬೇಸಿಕ್ಸ್ನ ನೋಡ್ಕೊಂಡ್ವಿ, ಯಾವ ಥರ ವೆಸ್ಟರ್ನ್ ಥಾಟ್ ಇದೆ, ಅದಾದಮೇಲೆ ಯಾವ ಥರ ಇಂಡಿಯನ್ ಥಾಟ್ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಡೆವಲಪ್ಮೆಂಟ್ ಅಂತಂದರೆ ನಾವು ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇವರೇನು ಮಾಡಿದ್ರು ಅಂತಂದರೆ 1990ಯಲ್ಲಿ ಫಸ್ಟ್ ಟೈಮ್ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ನ ಅವರು ಒಂದು ಅಡಾಪ್ಟ್ ಮಾಡಿಕೊಂಡ್ರು. ಯಾವುದಕ್ಕೋಸ್ಕರ ಅಂತಂದರೆ, ಹ್ಯೂಮನ್ ಡೆವಲಪ್ಮೆಂಟ್ಗೋಸ್ಕರ. ಸೊ ಅದಕ್ಕೆ ಫಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ರು ಅವರು 1990ಯಲ್ಲಿ.
ಸೊ ಇದರ ಬೇಸಿಸ್ ಮೇಲೆ ಏನು ಮಾಡ್ತಾ ಇದ್ರು ಅಂತಂದರೆ ಈ ಪ್ರೋಗ್ರಾಮ್ ಥರ ಈ ಪ್ರೋಗ್ರಾಮಲ್ಲಿ ಯಾವ್ಯಾವ ದೇಶಗಳು ಯಾವ್ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾವೆ ಅದನ್ನು ನೋಡಿಕೊಂಡು ಅವರಿಗೆ ರ್ಯಾಂಕಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದ್ರ ಪ್ರಕಾರ ಇವ್ರು ಏನು ಮಾಡಿಕೊಂಡ್ರು ಅಂತಂದರೆ ಇಂಡಿಕೇಟರ್ಸ್ನ ಇಟ್ಕೊಂಡ್ರು. ಸೊ ಓಕೆ 1.2 2.2 3.2 4.2 ಸೊ ಸರಿ ಈ ಥರ ಬೇಸಿಕ್ ಕಮ್ಯುನಿಟೀಸ್ ಪ್ರೊವೈಡ್ ಮಾಡ್ಕೊಂಡಿದ್ರೆ ಸರಿ ಡೆವಲಪ್ಮೆಂಟು. ಸೊ ಡೆಮೊಕ್ರಸಿ ಇದ್ದರೆ ಸರಿ ಡೆವಲಪ್ಮೆಂಟು, ಜನರಿಗೆ ಚಾಯ್ಸಸ್ ಇದ್ದರೆ ಡೆವಲಪ್ಮೆಂಟು ಅಂತ ಹೇಳ್ಬಿಟ್ಟು ಸೊ ಇವರು ಬೇರೆ ಬೇರೆ ಥರ ಕ್ರೈಟೀರಿಯಾಸ್ನ ಮಾಡಿಕೊಂಡ್ರು. ಅದೇ ಪ್ರಕಾರ ವರ್ಲ್ಡ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಕೂಡ ಅವರು ಪ್ರತಿ ವರ್ಷ ರಿಲೀಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಯಾಕೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಅವರು ರಿಲೀಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತಂದರೆ ಜನರ ಸುತ್ತಲೂ ಕೂಡ ಡೆವಲಪ್ಮೆಂಟ್ ಇರಬೇಕು, ಡೆವಲಪ್ಮೆಂಟ್ ಮಾಡಿಬಿಟ್ಟು ಅದರಲ್ಲಿ ಜನರನ್ನ ನಾವು ಹಾಕಬಾರ್ದು ಅಂತ ಹೇಳ್ಬಿಟ್ಟು, ಅಂತಂದರೆ ಜನರನ್ನ ಡೆವಲಪ್ಮೆಂಟ್ ಮಾಡಿಸ್ಬಿಟ್ಟು ಅದರಲ್ಲಿ ಕಳಿಸ್ಬಾರ್ದು, ಬಟ್ ಜನರ ಅರೌಂಡೇ ನಾವು ಡೆವಲಪ್ಮೆಂಟ್ ಮಾಡಿಸ್ಬೇಕು ಅಂತ. ಅದಕ್ಕೆ ಅದನ್ನು ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರೆಯೋದು, ಹ್ಯೂಮನ್ಗೋಸ್ಕರ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಇದ್ರ ಪ್ರಕಾರ ಏನು ಮಾಡ್ತು ಅಂತಂದರೆ ರಿಪೋರ್ಟು ಕರೆಕ್ಟಾಗಿ ಫಸ್ಟು ಹ್ಯೂಮನ್ ಡೆವಲಪ್ಮೆಂಟ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಒಂದು ಡೆಫಿನೇಷನ್ನ ಕೊಡ್ತು. ಸೊ ಹಾಗಂತ ಅದ್ರ ಬಗ್ಗೆ ಬೇಕಾಗಿರುವಂಥ ಅಮೆಂಡ್ಮೆಂಟ್ಸು ಆಗುವಂಥ ಚೇಂಜಸ್ಗಳನ್ನೆಲ್ಲದನ್ನು ಕೂಡ ಅವರು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದ್ರ ಜೊತೆಗೆ ಇಂಡಿಕೇಟರ್ಸ್ನು ಕೂಡ ಇಟ್ಕೊಂಡ್ರು ಅವರು. ಸೊ ಇಂಡಿಕೇಟರ್ಸ್ನ ನಾವು ನೆಕ್ಸ್ಟು ಫ್ಯೂಚರ್ ಸ್ಲೈಡ್ಸಲ್ಲಿ ನೋಡ್ಕೊತಾ ಹೋಗೋಣ ಯಾವ್ಯಾವ ಇಂಡಿಕೇಟರ್ಸು ಏನೇನು ಡೆಫಿನೇಷನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಪ್ರಕಾರ ಪ್ರತಿಯೊಂದು ಕಂಟ್ರೀಸ್ಗೂ ಕೂಡ ಅವರು ರ್ಯಾಂಕಿಂಗ್ ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನೀವು ಎಷ್ಟು ಡೆವಲಪ್ ಆಗಿದ್ದಾರೆ, ನೀವು ಎಷ್ಟು ಡೆವಲಪ್ ಆಗಿಲ್ಲ, ನೀವೆಲ್ಲೆಲ್ಲಿ ಡೆವಲಪ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಇಷ್ಟು ನಾವು ಹ್ಯೂಮನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ನೋಡ್ಕೊಂಡ್ವಿ. ಇವಾಗ ನಾವು ಹ್ಯೂಮನ್ ಡೆವಲಪ್ಮೆಂಟು ಇಂಡಿಯಾದಲ್ಲಿ ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳೋಣ. ಸೊ ಹ್ಯೂಮನ್ ಡೆವಲಪ್ಮೆಂಟು ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಸೊ ಸದ್ಯಕ್ಕೆ ಇವಾಗಿರುವಂಥ ಕಂಟೆಕ್ಸ್ಟಲ್ಲಿ ಸರಿ ನಮ್ಮಲ್ಲಿ ಇಲ್ಲಿ ಮಾಲ್ಸ್ ಕಟ್ತಾ ಇದ್ದೀವಿ ಡೆವಲಪ್ಮೆಂಟು, ಸೊ ಹೊಸ ಹೊಸ ಆಫೀಸಸ್ ಬರ್ತಾ ಇದ್ದಾವೆ ಡೆವಲಪ್ಮೆಂಟು, ರೋಡ್ಸ್ ಎಲ್ಲದೂ ನಾವು ಮಾಡ್ತಾ ಇದ್ದೀವಿ ಡೆವಲಪ್ಮೆಂಟು, ಬ್ರಿಡ್ಜಸ್ಸು ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ರ್ಯಾಂಕಿಂಗ್ ಕೊಡೋಕ್ಕಾಗಲ್ಲ. ಯಾಕಂತಂದರೆ ಇಂಡಿಯಾ ಹಿಸ್ಟ್ರಿ ನಾವು ಏನಾದ್ರು ನೋಡ್ಕೋಬೇಕು ಅಂತಂದರೆ ಮುಂಚೆನೂ ಕೂಡ ನಮ್ಮಲ್ಲಿ ಡಿಸ್ಕ್ರಿಮಿನೇಷನ್ ತುಂಬ ಜಾಸ್ತಿ ಇತ್ತು, ವಾರ್ಗಳು ತುಂಬ ಜಾಸ್ತಿ ಆಗಿದ್ದಾವೆ, ಟೆರರಿಸಮ್ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಇಂಡಿಯಾದಲ್ಲಿ ಆಗ್ತಾ ಇರ್ತಿತ್ತು. ಸೊ ಜೆಂಡರ್ ರಿಲೇಟೆಡು ಇನ್ಇಕ್ವಾಲಿಟಿ ಇದೆ, ರಿಲಿಜನ್ನು ಕಾಸ್ಟು ಸೋಷಿಯಲ್ ಪ್ರಾಬ್ಲಮ್ಸು ಬೇರೆ ಬೇರೆ ಥರದ್ದು ಗೌರ್ಮೆಂಟ್ಸ್ ಇರುತ್ತೆ, ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಥರದ್ದು ಗೌರ್ಮೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ಯುನೈಟೆಡ್ ನೇಷನ್ಸು ಕೂಡ ಏನು ಇದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆ ಇವೆಲ್ಲದನ್ನೂ ಕೂಡ ನೋಡ್ಕೊಂಡಿರ್ತಾರೆ. ಸೊ ಯಾವ್ದಾರೋ ಕಂಟ್ರಿ ಮುಂಚೆ ಕಾಲೋನಿ ಆಗಿದ್ದರೆ ಸೊ ಅದನ್ನು ಕೂಡ ಅವರು ಕನ್ಸಿಡರ್ ಮಾಡ್ಕೊತಾರೆ, ಸರಿನಪ್ಪ ಕಾಲೋನಿ ಆಗಿದ್ದಿದ್ದು ಇವಾಗ ಈ ಥರ ಡೆವಲಪ್ಮೆಂಟ್ ಅವರು ತೊಗೊತಾ ಇದ್ದಾರೆ, ಅದರ ಬೇಸಿಸ್ ಮೇಲೆ ರ್ಯಾಂಕಿಂಗ್ನ ಕೊಡ್ತಾರೆ. ಯಾಕಂತಂದರೆ ಪ್ರತಿ ದೇಶವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಸೊ ಪ್ರತಿ ದೇಶಕ್ಕೂ ಕೂಡ ಅವ್ರದ್ದೇ ಆಗಿರುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವರಲ್ಲಿ ಕಾಸ್ಟ್ ಸಿಸ್ಟಮ್ ಬೇರೆ ಥರ ಇರುತ್ತೆ, ಅವರಲ್ಲಿ ಟೆರರಿಸಮ್ಮು ಅಥವಾ ವಾರ್ ರಿಲೇಟೆಡ್ ಆ್ಯಕ್ಟಿವಿಟೀಸು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅದರ ಪ್ರಕಾರ ನಾವು ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ಈಗ ಸೌದಿ ಅರೇಬಿಯಾ ಅಥವಾ ನಾವು ಸಿರಿಯಾ ಇದನ್ನು ನಾವು ಇಂಡಿಯಾಗೆ ಹೋಲ್ಸೋಕ್ಕೆ ಆಗಲ್ಲ. ಸೊ ಇಂಡಿಯಾದಲ್ಲಿ ಆಗುವಂಥ ಡೆವಲಪ್ಮೆಂಟು ಸಿರಿಯಾದಲ್ಲಿ ಆಗುವಂಥ ಡೆವಲಪ್ಮೆಂಟು ಎರಡು ಈಕ್ವಲ್ ಆಗಿ ಕೊಡೋಕ್ಕಾಗಲ್ಲ. ಯಾಕಂತಂದರೆ ಸಿರಿಯಾದಲ್ಲಿ ಬೇರೆ ಬೇರೆ ಥರ ಕ್ರೈಸಿಸ್ ಇರುತ್ತೆ, ಇಂಡಿಯಾದಲ್ಲಿ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇವೆಲ್ಲದನ್ನೂ ಕೂಡ ನಾವು ಕನ್ಸಿಡರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದಕ್ಕೆ ಯಾವಾಗಲೂ ಕೂಡ ರ್ಯಾಂಕಿಂಗ್ ಕೊಡಬೇಕು ಅಂತಂದರೆ ಈ ರಿಪೋರ್ಟಲ್ಲಿ ಇವೆಲ್ಲದೂ ಕ್ರೈಟೀರಿಯಾನ ನೋಡಿಕೊಂಡೇ ರ್ಯಾಂಕಿಂಗ್ನ ಕೊಡ್ತಾರೆ. ಸೊ ಈ ಪ್ರೋಗ್ರಾಮ್ ಪ್ರಕಾರನೇ ಇಂಡಿಯಾದಲ್ಲೂ ಕೂಡ ಏನು ಮಾಡ್ಕೊಂಡ್ರು ಅಂತಂದರೆ ಮುಂಚೆ ಪ್ಲ್ಯಾನಿಂಗ್ ಕಮಿಷನ್ ಇತ್ತು. ಸೊ ನೋಡಿ ಇವಾಗ ನಾವು ನೋಡ್ಕೊತಿರುವಂಥದ್ದೆಲ್ಲ 2011 ಸೆನ್ಸಸ್ ಬೇಸಸ್ ಮೇಲೆ ಕೊಟ್ಟಿರುವಂಥದ್ದು ನಾವು ಮುಂಚೆಯಿಂದಲೇ ನೋಡ್ಕೊಂಡಿದ್ದೀವಿ. ಸೊ ಪ್ಲ್ಯಾನಿಂಗ್ ಕಮಿಷನ್ನು ರೀಪ್ಲೇಸ್ ಮಾಡಿಬಿಟ್ಟು ನೀತಿ ಆಯೋಗ ನಮಗೆ ಬಂದಿರುವಂಥದ್ದು 2014 ಆದಮೇಲೆ. ಸೊ ಅದಕ್ಕಿಂತ ಮುಂಚೆ ಇರುವಂಥದ್ದು ಏನು ಅಂತಂದರೆ ಪ್ಲ್ಯಾನಿಂಗ್ ಕಮಿಷನ್ ಮುಂಚೆ ಹೇಳ್ಬಿಟ್ಟಿತ್ತು. ಸೊ ನಾವು ಈಗ ಯುನೈಟೆಡ್ ನೇಷನ್ ಯಾವ ಥರ ಪ್ರತಿ ದೇಶಕ್ಕೂ ಕೂಡ ಒಂದು ಯೂನಿಟ್ ಅಂತ ಹೇಳ್ಬಿಟ್ಟು ತೊಗೊಂಡು ಅವ್ರಿಗೆ ರ್ಯಾಂಕಿಂಗ್ ಕೊಡ್ತಾರೆ, ಪ್ಲ್ಯಾನಿಂಗ್ ಕಮಿಷನ್ ಏನು ಮಾಡ್ತು ಅಂತಂದರೆ ನಾವು ಕೂಡ ಯೂನಿಯನ್ ಟೆರಿಟರೀಸ್ಗೆ ಮತ್ತು ಸ್ಟೇಟ್ಸ್ಗೆ ಸಪ್ರೇಟಾಗಿ ಅವ್ರು ಯಾವ ಥರ ಡೆವಲಪ್ ಮಾಡ್ಕೊಂಡಿದ್ದಾರೆ ಅದ್ರ ಬೇಸಸ್ ಮೇಲೆ ಸ್ಟೇಟಲ್ಲೇ ರ್ಯಾಂಕಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾಡಿಕೊಂಡ್ರು. ಅದೇ ಥರ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟು ಕೂಡ ಮಾಡಿಕೊಂಡ್ರು. ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ಕೊಂಡ್ರು ಅಂತಂದರೆ ಇವಾಗ ಪ್ಲ್ಯಾನಿಂಗ್ ಕಮಿಷನು ಎಲ್ಲ ಸ್ಟೇಟ್ಗಳಿಗೆ ರ್ಯಾಂಕಿಂಗ್ನ ಕೊಡ್ತಾ ಇದೆ, ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ ನಾವು ನಮ್ಮಲ್ಲಿರುವಂಥ ಡಿಸ್ಟ್ರಿಕ್ಟ್ಸ್ಗಳಿಗೆ ರ್ಯಾಂಕಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಇವರು ಕೂಡ ನೋಡಿಕೊಂಡ್ರು. ಸೊ ಈ ಥರ ಒಂದು ಕ್ರೈಟೀರಿಯಾನ ಡಿವೈಡ್ ಮಾಡಿಕೊಂಡ್ರು ಅವರು. ಸೊ ಈ ರ್ಯಾಂಕಿಂಗ್ ಕೊಡೋದಕ್ಕೋಸ್ಕರ ಏನು ಇಂಡಿಕೇಟರ್ಸ್ನ ಇಟ್ಕೊಂಡಿದ್ದಾರೆ ಅಂತಂದರೆ ಯಾವುದರ ಬೇಸಸ್ ಮೇಲೆ ರ್ಯಾಂಕಿಂಗ್ನ ಕೊಡ್ತಾರೆ, ಏನನ್ನು ನೋಡ್ಕೊತಾರೆ ರ್ಯಾಂಕಿಂಗ್ ಕೊಡೋಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ನಾವು ಇವಾಗ ನೆಕ್ಸ್ಟು ನೋಡ್ಕೊಳೋಣ. ಇವಾಗ ನಾವು ಇಂಡಿಕೇಟರ್ಸ್ನ ನೋಡ್ಕೊಳೋಣ ಯಾವುದರ ಬೇಸಸ್ ಮೇಲೆ ರ್ಯಾಂಕಿಂಗ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಒಂದು ಬಂದ್ಬಿಟ್ಟು ಎಕನಾಮಿಕ್ ಅಟೈನ್ಮೆಂಟ್ಸು, ಅಂತಂದರೆ ಇಂಡಿವಿಜುವಲ್ ಎಕನಾಮಿ ಯಾವ ಥರ ಇದೆ, ಇವಾಗ ನಮ್ಮ ಎಕನಾಮಿ ಯಾವ ಥರ ಇದೆ, ನಿಮ್ಮ ಎಕನಾಮಿ ಯಾವ ಥರ ಇದೆ, ಬೇರೆ ಸ್ಟೇಟಲ್ಲಿ ಎಕನಾಮಿ ಯಾವ ಥರ ಇದೆ, ಒಬ್ಬೊಬ್ರದ್ದು ಕೂಡ ಎಕನಾಮಿ ಸ್ಟೇಟಸ್ಸು ಬೇರೆ ಬೇರೆ ಥರ ಇರುತ್ತೆ, ಎಕನಾಮಿಕ್ ಪ್ರಾಗ್ರೆಸ್ಸು ಬೇರೆ ಬೇರೆ ಥರ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡಿಕೊಂಡ್ರು. ಅದಾದಮೇಲೆ ಸೋಷಲ್ ಎಂಪವರ್ಮೆಂಟು, ಸೋಷಲ್ ಎಂಪವರ್ಮೆಂಟು ಕೂಡ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಅಂತಂದರೆ ಎಲ್ಲ ಸೆಕ್ಷನ್ಗೂ ಕೂಡ ಈಕ್ವಲ್ ಆಗಿ ರೆಪ್ರೆಸೆಂಟೇಷನ್ ಇದೆ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬಿಟ್ಟು.
ಅದಾದಮೇಲೆ ಸೋಷಲ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಹೇಳ್ಬಿಟ್ಟು. ಸೊ ಜಸ್ಟಿಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ, ಜನರಲ್ಲಿ ಈಕ್ವಲ್ ಆಗಿ ಜಸ್ಟಿಸ್ ಪ್ರೊವೈಡ್ ಮಾಡ್ತಿದ್ದಾರೋ ಇಲ್ಲೋ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಎಲ್ರಿಗೂ ಕೂಡ ಆಕ್ಸೆಸಿಬಿಲಿಟಿ ಇದೆಯೋ ಇಲ್ವೋ ಅಂತ. ಆಕ್ಸೆಸಿಬಿಲಿಟಿ ಅಂತಂದರೆ ನಾನು ಮುಂಚೆನೇ ಹೇಳಿರೋಂಗೆ ನ್ಯಾಚುರಲ್ ರಿಸೋರ್ಸಿಗಷ್ಟೇ ಆಕ್ಸೆಸಿಬಿಲಿಟಿ ಅಲ್ಲ, ಬೇರೆ ಕಡೆಯೂ ಕೂಡ ಆಕ್ಸೆಸಿಬಿಲಿಟಿ ಅಂತಂದರೆ ಜಾಬ್ಸಲ್ಲಾಗಿರ್ಬೋದು, ಎಜುಕೇಷನಲ್ಲಾಗಿರ್ಬೋದು, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಎಲ್ಲ ಕಡೆಯೂ ಕೂಡ ಆಕ್ಸೆಸಿಬಿಲಿಟಿ ಯಾವ ಥರ ಇದೆ, ಹೈಜೀನ್ ಯಾವ ಥರ ಫಾಲೋ ಮಾಡ್ಕೊತಾ ಇದ್ದಾರೆ, ಅದಾದಮೇಲೆ ಮೆಜರ್ಸ್ ಏನೇನು ತೊಗೊತಾ ಇದೆ ಗೌರ್ಮೆಂಟು, ಈ ಇಂಡಿಕೇಟರ್ಸ್ನ ನೋಡ್ಕೊಳ್ಳೋದಕ್ಕೋಸ್ಕರ, ಮೆಜರ್ಸು ಇವನ್ನ ಡೆವಲಪ್ ಮಾಡೋಕ್ಕೋಸ್ಕರ ಇಂಡಿಕೇಟರ್ಸು ಏನೇನು ತೊಗೊತಾ ಇದೆ ಗೌರ್ಮೆಂಟು, ಸ್ಕೀಮ್ಸ್ ಏನೇನು ತರ್ತಾ ಇದೆ, ಪ್ರೋಗ್ರಾಮ್ಸ್ ಏನೇನು ತರ್ತಾ ಇದೆ, ಅದ್ರ ಬೇಸಸ್ ಮೇಲೆ ಡಿಸೈಡ್ ಮಾಡ್ಕೊತಾ ಇದ್ರು. ಸೊ ಇವೆಲ್ಲದರಲ್ಲೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು ಎಕನಾಮಿಕ್ ಅಟೈನ್ಮೆಂಟು, ಅದಾದಮೇಲೆ ನೆಕ್ಸ್ಟು ನಮಗೆ ಹೆಲ್ತ್ ಬರುವಂಥದ್ದು, ಎರಡು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಅವು ಎರಡನ್ನೂ ಕೂಡ ನಾವು ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲದು ಕೂಡ ನಮಗೆ ಅದರಲ್ಲೇ ಬಂದುಬಿಡತ್ತೆ. ಸೊ ಫಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಅಟೈನ್ಮೆಂಟ್. ಎಕನಾಮಿಕ್ ಅಟೈನ್ಮೆಂಟ್ ಅಂತಂದರೆ ರಿಸೋರ್ಸು ನಮ್ಮಲ್ಲಿ ರಿಚ್ ಆಗಿರಬೇಕು, ರಿಚ್ ಅಂತಂದರೆ ತುಂಬ ಜಾಸ್ತಿ ಇರಬೇಕು ರಿಸೋರ್ಸಸ್ಸು, ಹಾಗೂ ಈ ರಿಸೋರ್ಸ್ ಏನು ಜಾಸ್ತಿ ಇರುತ್ತೆ ಅದು ಎಲ್ಲರಿಗೂ ಕೂಡ ಆ್ಯಕ್ಸೆಸಬಲ್ ಆಗಿರಬೇಕು. ಸೊ ಈಗ ರಿಸೋರ್ಸಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ, ಇವಾಗ ವಾಟರ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇದೊಂದು ಏರಿಯಾ ಇದೆ, ಇಲ್ಲಿ 100 ಜನರೇನೋ ಇರ್ತಾ ಇದ್ದಾರೆ, ಹಾಗೂ ಇಲ್ಲೊಂದು ಲೇಕ್ ಇದೆ ಅಥವಾ ಒಂದು ಪಾಂಡ್ ಇದೆ ಅಂತೇಳ್ಬಿಟ್ಟು, ಒಂದು ವಾಟರ್ ಬಾಡಿ ಇದೆ ಅಂತೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇದನ್ನು ಎಲ್ಲರಿಗೂ ಕೂಡ ಈಕ್ವಲಾಗಿ ಆ್ಯಕ್ಸೆಸಿಬಿಲಿಟಿ ಪ್ರೊವೈಡ್ ಮಾಡ್ತಿರಬೇಕು, ಆವಾಗ ಅದನ್ನು ನಾವೇನಂತ ಕರಿತೀವಿ, ಅದನ್ನು ಎಕನಾಮಿಕ್ ಅಟೈನಬಿಲಿಟಿ ಅಂತೇಳ್ಬಿಟ್ಟು ಕರಿತೀವಿ, ಅಂತಂದರೆ ಒಂದು ಈಕ್ವಾಲಿಟಿ ಅಂತೇಳ್ಬಿಟ್ಟು ಕರಿತೀವಿ. ಈ ಪಾಂಡಿಂದ ಬರೀ 50 ಜನರಿಗಷ್ಟೇ ನೀರು ಕೊಡೋವಂಥದ್ದು, ಮಿಕ್ಕಿ ಜನರಿಗೆ ಕೊಡದೇ ಇರೋವಂಥದ್ದು, ಅವಾಗ ಏನಾಗುತ್ತೆ ಅಂತಂದರೆ ಇನ್ಇಕ್ವಾಲಿಟಿ ಆಗುತ್ತೆ. ಸೊ ಆ ಥರ ಏನಾದರೂ ಆಗ್ತಾಯಿದ್ರೆ ಎಕನಾಮಿಕ್ ಅಟೈನ್ಮೆಂಟು ಅಚೀವ್ ಆಗಿಲ್ಲ, ಅಲ್ಲಿ ರ್ಯಾಂಕಿಂಗು ಡೌನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನು ನೋಡ್ಕೊತಾರೆ ಅಂತಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟು ಅದನ್ನು ತೊಗೊಂಡಿರ್ತಾರೆ, ಯಾವ ಥರ ಆ್ಯಕ್ಸೆಸಿಬಿಲಿಟಿ ರಿಸೋರ್ಸ್ ಬೇಸು ಆ್ಯಕ್ಸೆಸಿಬಿಲಿಟಿ ಪ್ರೊವೈಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅದೇ ನಾವು ಇಂಡಿವಿಜುವಲ್ಸಿಗೆ ಯಾವ ಥರ ರಿಸೋರ್ಸಸ್ಸು ಪ್ರೊವೈಡ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಇಂಡಿವಿಜುವಲಿನ ಎಕನಾಮಿಕ್ ಗ್ರೋತ್ ಯಾವ ಥರ ಇದೆ, ಅವರಿಗೆ ಎಂಪ್ಲಾಯ್ಮೆಂಟು ಕೆಲಸದ ಅಪಾರ್ಚುನಿಟಿ ನೀಟಾಗಿ ಪ್ರೊವೈಡ್ ಆಗ್ತಿದೆಯೋ ಇಲ್ವೋ ಅಂತ, ಹಾಗೂ ಇರೋವಂಥ ಅಸೆಟ್ಸು ಅಂತಂದರೆ ನಾರ್ಮಲು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇರೋವಂಥ ಅಸೆಟ್ಸ್ ಏನಿದೆಯಲ್ಲ ಅದು ಕೂಡ ಅವರಿಗೆ ಆ್ಯಕ್ಸೆಸಬಲ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡ್ರೆ ಎಕನಾಮಿಕ್ ಅಟೈನಬಿಲಿಟಿ ಇಂಡಿವಿಜುವಲ್ಸಿಂದು ನಾವು ನೋಡ್ಕೊಳ್ಳೋಕ್ಕೆ ಆಗ್ತಿರತ್ತೆ. ಸೊ ಓವರಾಲ್ ಆಗಿ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಪಾವರ್ಟಿ ಲೈನ್ ಅಂತ ಹೇಳ್ಬಿಟ್ಟು ಒಂದು ಡಿಫೈನ್ ಮಾಡ್ಕೊಂಡಿರ್ತಾರೆ. ಪಾವರ್ಟಿ ಲೈನು ಇದನ್ನು ಯಾರು ಬಡವರು ಯಾರು ಬಡವರು ಅಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಥರದ್ದು ಕಮಿಟೀಸ್ಗಳನ್ನ ಮಾಡ್ಕೊಂಡಿರ್ತಾರೆ. ನಮ್ಮಲ್ಲಿ ನಾವು ನೋಡ್ಕೊಳ್ಳೋವಂಥದ್ದು ಸುರೇಶ್ ತೆಂಡೂಲ್ಕರ್ ಕಮಿಟಿ. ಸೊ ಸುರೇಶ್ ತೆಂಡೂಲ್ಕರ್ ಕಮಿಟಿ ಇವರು ಮಾಡಿರುವಂಥ ಬೇಸು ಅಂತಂದರೆ ರೂರಲ್ ಏರಿಯಾದಲ್ಲಿ ದಿನಕ್ಕೆ ಇಷ್ಟು ಅಮೌಂಟನ್ನ ಅರ್ನ್ ಮಾಡ್ತಾ ಇರಬೇಕು, ಅರ್ಬನ್ ಏರಿಯಾಸಲ್ಲಿ ಇಷ್ಟು ಅಮೌಂಟ್ನ ಅರ್ನ್ ಮಾಡ್ಕೊತಾ ಇರಬೇಕು. ಸೊ ಅದರಲ್ಲಿ ಪ್ರಾಬಬ್ಲಿ ಇದು ಡೌಟ್ಫುಲ್ ಇದೆ, ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿರಿ. ರೂರಲ್ ಏರಿಯಾದಲ್ಲಿ 27 ರೂಪಾಯಿ, ಅರ್ಬನ್ ಏರಿಯಾದಲ್ಲಿ 33 ರೂಪಾಯಿ ಅಂತ ಹೇಳ್ಬಿಟ್ಟು ಏನೋ ಇದೆ ಅದು. ಸೊ ನಿಮ್ಮ ಏನಾದರೂ ತಪ್ಪಾಗಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ. ಬಟ್ ಏನು ಹೇಳ್ತಿದ್ದಾರೆ ಅಂತಂದರೆ ಡೇಲಿ 27 ರೂಪಾಯಿ ಅರ್ನ್ ಮಾಡ್ತಾಯಿದ್ರೆ ರೂರಲ್ ಏರಿಯಾದಲ್ಲಿ ಅವರು ಬಡವರು ಅಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕಿಂತ ಒಳಗಡೆ ಅರ್ನ್ ಮಾಡ್ತಾಯಿದ್ರೆ ಅವರು ಬಡವರು ಅಂತ ಹೇಳ್ಬಿಟ್ಟು ಇವರು ಹೇಳ್ತಾಯಿದ್ದಾರೆ. ಓವರಾಲ್ ನಾವು ಪ್ರತಿ ವರ್ಷ ನೋಡ್ಕೊಂಡು ಬರ್ತಾ ಇದ್ದರೆ ಇವಾಗ ಈ ಪಾವರ್ಟಿ ಲೈನ್ ಏನಿದೆಯಲ್ಲ ಅದರ ಒಳಗಡೆ ಇರೋವಂಥ ಜನ ಇದನ್ನು ನಾವು ಪಾವರ್ಟಿ ಲೈನು ಅಂತಂದರೆ 27 ರೂಪಾಯಿಕಿನ್ನ ಕಡಿಮೆ ಅರ್ನ್ ಮಾಡುವಂಥ ಜನ, 27 ರೂಪಾಯಿಕಿನ್ನ ಜಾಸ್ತಿ ಅರ್ನ್ ಮಾಡುವಂಥ ಜನ ರೂರಲ್ ಏರಿಯಲ್ಲಿ, ಅರ್ಬನ್ ಏರಿಯಲ್ಲಿ 33ಕ್ಕಿಂತ ಕಮ್ಮಿ 33ಕ್ಕಿಂತ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವೊಂದು ಲೈನ್ ಈ ಥರ ಏನಾದರೂ ತೊಗೊಂಡ್ರೆ ಅದ್ರ ಕೆಳಗಡೆ ಇರೋವಂಥ ಜನ ಎಷ್ಟಿದಾರಲ್ಲ ಅದು ಕಮ್ಮಿ ಆಗ್ತಾ ಬರ್ತಾ ಇದ್ದಾರೆ, ಅಂತಂದರೆ ಪಾವರ್ಟಿಯಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ನೆಕ್ಸ್ಟು ನಾವು ಜಿ ಡಿ ಪಿ ಆಫ್ ದ ಕಂಟ್ರಿ. ಸೊ ಇವೆಲ್ಲದೂ ಕೂಡ ಎಕನಾಮಿಕ್ ಕಾನ್ಸೆಪ್ಟು, ಬಟ್ ನಾವಿವಾಗ ಜಾಗ್ರಫಿ ನೋಡ್ಕೊತಾರಂಥದ್ದು. ಜಿ ಡಿ ಪಿ ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅಂತಂದರೆ ಒಂದು ನೇಷನಿಂದು ಪ್ರಾಡಕ್ಟಿವಿಟಿ ಯಾವ ಥರ ಇದೆ, ಎಷ್ಟು ಅರ್ನ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಂಪಲಿಗೆ ಅದನ್ನು ಜಿ ಡಿ ಪಿ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಏನು ಹೇಳ್ತಾ ಇದ್ದಾರೆ ಟೆಕ್ಸ್ಟ್ಬುಕ್ಕಲ್ಲಿ ಅಂತಂದರೆ ಜಿ ಡಿ ಪಿ ಅನ್ನೋದು ಒಂದು ದೇಶದ್ದು ಕ್ವಾಲಿಟಿ ಆಫ್ ಲೈಫ್ನ ಡಿಫೈನ್ ಮಾಡಲ್ಲ. ಎಕ್ಸಾಂಪಲು ಇವಾಗ ಇಂಡಿಯಾದು ಜಿ ಡಿ ಪಿ ಬಂದುಬಿಟ್ಟು 100 ರೂಪಾಯಿ ಇರ್ಬೋದು, ಬಟ್ ಈ 100 ರೂಪಾಯಿ ಬಂದುಬಿಟ್ಟು ಎಲ್ಲರಿಂದನೂ ಕೂಡ ಅರ್ನ್ ಆಗಿಲ್ಲ, ಕೆಲವೊಬ್ಬರು ಇದರಲ್ಲಿ ಕಾಂಟ್ರಿಬ್ಯೂಷನೇ ಮಾಡಿಲ್ಲ ಅಂತಂದರೆ ಅವರು ಡಿಪ್ರೈವ್ ಆಗಿದ್ದಾರೆ. ಸೊ 100 ರೂಪಾಯಿ ಇಂಡಸ್ಟ್ರೀಸಿಂದ ಬಂದಿರ್ಬೋದು, ಸರ್ವಿಸ್ ಸೆಕ್ಟರಿಂದ ಬಂದಿರ್ಬೋದು, ಪ್ರೈಮರಿ ಸೆಕ್ಟರಿಂದ ಬಂದಿರ್ಬೋದು, ಹಾಗಂತಂದರೆ ಒಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡ್ರೆ ಅದು ಜನರಲ್ಲಿ ಕ್ವಾಲಿಟಿ ಆಫ್ ಲೈಫು ಇಂಪ್ರೂವ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಈಗ ಚೈನಾದಲ್ಲಿ ಜಿ ಡಿ ಪಿ, ಚೈನಾ ಜಿ ಡಿ ಪಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಬಟ್ ಚೈನಾದಲ್ಲಿ ಇರೋವಂಥ ಜನರ ಲೈಫ್ ಕಂಡೀಷನ್ಸ್ ಏನಿದೆ ಅದು ಇಂಪ್ರೂವ್ ಆಗ್ತಿದೆಯೋ ಇಲ್ವೋ ಅನ್ನೋದೇ ಒಂದು ಕ್ವೆಶನ್ ಆಗ್ತಾ ಇರತ್ತೆ.
ಸೊ ಅದಕ್ಕೆ ಜಿ ಡಿ ಪಿ ಎಲ್ಲ ಅಂತಂದರೆ ನಾವು ಯಾವ ಕ್ರೈಟೀರಿಯಾನ ತೊಗೋಬೇಕಾಗತ್ತೆ ಕ್ವಾಲಿಟಿ ಆಫ್ ಲೈಫ್ನ ಮೆಷರ್ ಮಾಡ್ಕೊಳ್ಳೋದಕ್ಕೆ ನಾವು ಯಾವ್ಯಾವ ಕ್ರೈಟೀರಿಯಾ ತೊಗೋಬೋದು ಅಂತಂದರೆ ಹೌಸಿಂಗ್ ಫೆಸಿಲಿಟೀಸ್ ಯಾವ ಥರ ಇದೆ, ಜನರಿಗೆ ಉಳ್ಕೊಳ್ಳೋದಕ್ಕೆ ಮನೆಗಳ ಫೆಸಿಲಿಟೀಸ್ ಯಾವ ಥರ ಇದೆ, ಇಲ್ಲ ಫೆಸಿಲಿಟೀಸು ಅಂತಂದರೆ ಗೌರ್ಮೆಂಟು ಏನೇನು ಸ್ಕೀಮ್ಸ್ ತೊಗೊಂಬರ್ತಾ ಇದೆ ಈ ಥರ ಮನೆ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ನಾವು ನೋಡ್ಕೊತೀವಿ. ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲರಿಗೂ ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊತೀವಿ. ಏರ್ ಕ್ವಾಲಿಟಿ ಅಂತಂದರೆ ಪೊಲ್ಯೂಷನ್ ಲೆವೆಲು ಕರೆಕ್ಟಾಗಿದೆಯೋ ಇಲ್ವೋ, ಬ್ರೀತ್ ಮಾಡ್ತಿರೋವಂಥ ಏರು ಹೆಲ್ದಿಯಾಗಿದೆಯೋ ಇಲ್ವೋ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಡ್ರಿಂಕಿಂಗ್ ವಾಟರ್ ಅವೈಲೇಬಿಲಿಟಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕಾಗತ್ತೆ. ಹಾಗಂತಂದರೆ ಜಿ ಡಿ ಪಿ ಜಾಸ್ತಿ ಆಗ್ತಾ ಇದ್ದಂಗೆ ಜನರ ಕ್ವಾಲಿಟಿ ಆಫ್ ಲೈಫು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳೋಕ್ಕಾಗಲ್ಲ. ಯಾಕಂತಂದರೆ ಜಿ ಡಿ ಪಿ ಜಾಸ್ತಿ ಆಗ್ತಿದೆ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ಕ್ವಾಲಿಟಿ ಆಫ್ ಲೈಫು ಜಾಸ್ತಿ ಆಗ್ತಾ ಇಲ್ಲ. ಕ್ವಾಲಿಟಿ ಆಫ್ ಲೈಫ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ಹೌಸಿಂಗ್ ಇಂಪ್ರೂವ್ ಆಗಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗಬೇಕು, ಏರ್ ಕ್ವಾಲಿಟಿ ಚೆನ್ನಾಗಿ ಪ್ರೊವೈಡ್ ಮಾಡ್ತಾ ಇರಬೇಕು, ಡ್ರಿಂಕಿಂಗ್ ವಾಟರ್ ನೀಟಾಗಿ ಪ್ರೊವೈಡ್ ಮಾಡ್ತಾ ಇರಬೇಕು, ಅದರ ಜೊತೆಗೆ ಎನ್ವೈರ್ಮೆಂಟಲ್ ಕಂಡೀಷನ್ಸು ಕೂಡ ತುಂಬ ಚೆನ್ನಾಗಿರಬೇಕು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಅದಕ್ಕೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಒಂದು ಲೈನ್ ಕೊಟ್ಟಿದ್ದಾರೆ, ಇದನ್ನು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನೀವು ಮಾರ್ಕ್ ಮಾಡ್ಕೊಂಡಿರಿ. ಪಾವರ್ಟಿ ರೀಸನ್ಸು, ಪಾವರ್ಟಿಗೋಸ್ಕರ ರೀಸನ್ಸು, ನಾವಿಲ್ಲಿ ಪಾವರ್ಟಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ವಲ್ಲ, ಈ 27 ರೂಪಾಯಿಕಿನ್ನ ಕಮ್ಮಿ ಅರ್ನ್ ಮಾಡೋವಂಥದ್ದು ಅಥವಾ 33 ರೂಪಾಯಿಕಿನ್ನ ಕಮ್ಮಿ ಅರ್ನ್ ಮಾಡೋವಂಥದ್ದಕ್ಕೆ ಕಾರಣಗಳೇನು. ಸೊ ಕಾರಣಗಳೇನು ಅಂತಂದರೆ ಫಸ್ಟ್ ಒನ್ನು ಬಂದುಬಿಟ್ಟು ಜಾಬ್ ಇಲ್ದಿದ್ದಂಗೆ ದೇಶ ಗ್ರೋ ಆಗ್ತಿರೋವಂಥದ್ದು. ದೇಶ ಗ್ರೋ ಆಗ್ತದೆ ಬಟ್ ಜನರಿಗೆ ಜಾಬ್ಸ್ ಇಲ್ಲ, ಸೊ ಅದೊಂದು ರೀಸನ್ ಆಗುತ್ತೆ. ಇನ್ನೊಂದು ಜಾಬ್ಸೇ ಸಿಗ್ತಾ ಇಲ್ಲ, ಅನ್ಎಂಪ್ಲಾಯ್ಮೆಂಟು, ಇವೆರಡೂ ಕೂಡ ಒಂದು ರೀಸನ್ ಆಗ್ತಿರುತ್ತೆ. ಅದಕ್ಕೆ ನಾವು ಜಿ ಡಿ ಪಿನ ಒಂದು ಗ್ರೋತ್ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಆಫ್ ಲೈಫ್ಗೆ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಸೊ ಸೆಕೆಂಡ್ ಇಂಡಿಕೇಟರ್ ಬಂದ್ಬಿಟ್ಟು ನಾವು ಎಕನಾಮಿಕ್ ಅಟೈನ್ಮೆಂಟ್ ನೋಡ್ಕೊಂಡ್ವಿ. ಸೆಕೆಂಡ್ ಇಂಡಿಕೇಟರ್ ಬಂದ್ಬಿಟ್ಟು ಹೆಲ್ತ್ ಲೈಫ್ ಯಾವ ಥರ ಇದೆ ಅಂತ. ಸೊ ಹೆಲ್ತ್ ಯಾವ ಥರ ಇದೆ, ಹೆಲ್ದಿ ಲೈಫ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಹೆಲ್ತ್ ಅಂತಂದರೆ ನಾವೇನಂತ ಕರಿಬೋದು, ಕಮ್ಮಿ ಜ್ವರ ಬರುವಂಥದ್ದು ಅಥವಾ ಕಮ್ಮಿ ಸಿಕ್ನೆಸ್ಸು ಅಥವಾ ಡಿಸೀಸು, ಅದನ್ನು ನಾವು ಒಳ್ಳೆ ಹೆಲ್ತ್ ಅಂತ ಹೇಳ್ಬಿಟ್ಟು ಕರಿಬೋದು. ಅದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಲೈಫ್ ಸ್ಪ್ಯಾನು ಜಾಸ್ತಿ ಇರುವಂಥದ್ದು, ಲೈಫ್ ಸ್ಪ್ಯಾನು ಜಾಸ್ತಿ ಇರುವಂಥದ್ದು ಅಂತಂದರೆ ಆ್ಯಾವ್ರೇಜು ಒಬ್ಬರು 60 ವರ್ಷ ಬದುಕ್ತಾ ಇದ್ದಾರೆ ಅಂತಂದರೆ, ಈ 60 ವರ್ಷ ಇರುವಂಥದ್ದನ್ನ ನಾವು 65 ವರ್ಷ ಅಥವಾ 70 ವರ್ಷ ಮಾಡಿದರೆ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನು, ಆವಾಗ ಹೆಲ್ತ್ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಇವೆಲ್ಲದೂ ಕೂಡ ಬರುತ್ತೆ. ಆಕ್ಸಿಡೆಂಟ್ ಅಕಸ್ಮಾತ್ ಏನಾದರೂ ಆದರೆ ಆ ಟೈಮಲ್ಲೂ ಕೂಡ, ಇವಾಗ 60 ವರ್ಷಕ್ಕೆ ತೀರ್ಕೋಬೇಕಾಗಿರುವಂಥದ್ದು ಎಕ್ಸಾಂಪಲ್ಗೆ ತೊಗೊಳೋಣ ನಾವು, ಬಟ್ ಆಕ್ಸಿಡೆಂಟ್ ಆಗಿರೋದ್ರಿಂದ 40 ಆ ಥರದ್ದು ಏನಾದರೂ ತೀರ್ಕೊಂಬಿಟ್ಟಿದ್ದಾರೆ ಅಂತಂದರೆ ಅದನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೋಬೇಕು. ಯಾಕಂತಂದರೆ ಆಕ್ಸಿಡೆಂಟ್ ಆಗಿರುವಂಥ ಕಾರಣ ಏನು, ಈ ಎಕ್ಸಾಂಪಲು ರೋಡ್ ಆಕ್ಸಿಡೆಂಟ್ ಏನಾದರೂ ಆಗಿದ್ದರೆ ಸರಿ, ನಾವು ರೋಡಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು, ರೋಡ್ ಆಕ್ಸಿಡೆಂಟ್ಸ್ನ ನಾವು ಕಮ್ಮಿ ಮಾಡಬೇಕು. ಸೊ ಆಕ್ಸಿಡೆಂಟು ರೋಡಲ್ಲಿ ಆಗಿರುವಂಥದ್ದನ್ನ ರಿಪೋರ್ಟ್ ಮಾಡುವಂಥದ್ದನ್ನ ನಾವು ಜಾಸ್ತಿ ಮಾಡ್ಕೋಬೇಕು. ಅದಕ್ಕೆ ನಾವು ಗೌರ್ಮೆಂಟ್ ಮಾಡುವಂಥ ಎಲ್ಲ ಸ್ಕೀಮ್ಸ್ನ ನೋಡಿಕೊಂಡ್ರೆ ಇವೆಲ್ಲದರ ಸುತ್ತಲೂ ಕೂಡ ಅವು ಇದು ರೊಟೇಟ್ ಆಗ್ತಿರತ್ತೆ. ಈ ಎಕ್ಸಾಂಪಲು ಟಿ ಬಿ ರಿಲೇಟೆಡು ಡೆತ್ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ, ಅವಾಗ ಅದೇನಾಗುತ್ತೆ, ಹೆಲ್ದಿ ಲೈಫ್ ಸ್ಟೈಲು ಅಥವಾ ಒಂದು ಲಾಂಗ್ ಲೈಫ್ ಸ್ಪ್ಯಾನ್ ಏನಿರುತ್ತಲ್ಲ ಅದನ್ನು ಕಮ್ಮಿ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಮಗೆ. ಸೊ ಅದಕ್ಕೆ ಇದನ್ನು ಫೈಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಗೌರ್ಮೆಂಟು ಪ್ರೋಗ್ರಾಮ್ಸ್ ತೊಗೊಂಬರುತ್ತೆ. ಅದಾದಮೇಲೆ ಬೇರೆ ರಿಲೇಟೆಡ್ ಡೆತ್ಸು, ಹೆಪಟೈಟಿಸ್ ರಿಲೇಟೆಡ್ ಡೆತ್ಸು, ಸೊ ಈ ಥರ ಬೇರೆ ಬೇರೆ ಥರದ್ದು ಡೆತ್ ಏನು ಕಾರಣ ಆಗ್ತಾಯಿರತ್ತೆ ಅವನ್ನ ಎಲ್ಲ ನಾವು ಇಂಪ್ರೂವ್ ಮಾಡುವಂಥದ್ದು ಅಂತಂದರೆ ಅಲ್ಲಿ ಹೆಲ್ತ್ ಫೆಸಿಲಿಟೀಸ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವು ಹೆಲ್ದಿ ಲೈಫ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಇದು ಫಸ್ಟ್ ಒನ್ನು. ಹೆಲ್ದಿ ಲೈಫ್ ಅಂತಂದರೆ ಫ್ರೀ ಫ್ರಮ್ ಇಲ್ನೆಸ್, ಅಂತಂದರೆ ಇಲ್ನೆಸ್ ಅಂತಂದರೆ ಡಿಸೀಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ, ಅದು ಜೊತೆಗೆ ಲಾಂಗ್ ಸ್ಪ್ಯಾನು, ಲೈಫ್ ಸ್ಪ್ಯಾನು ತುಂಬ ಜಾಸ್ತಿ ಇರುವಂಥದ್ದಕ್ಕೆ ನಾವು ಹೆಲ್ದಿ ಲೈಫ್ ಅಂತ ಹೇಳ್ಬಿಟ್ಟು ಕರಿಬೋದು. ಇದರಲ್ಲಿ ನೆಕ್ಸ್ಟ್ ಒಂದು ಬರುವಂಥದ್ದು ಪ್ರೀ ಮತ್ತು ಪೋಸ್ಟ್ ನೇಟಲ್ ಕೇರ್ ಟು ರೆಡ್ಯೂಸ್ ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ. ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ಅಂತಂದರೆ ಇವಾಗ ಚಿಕ್ಕ ಮಕ್ಕಳು 1 ವರ್ಷದ ಒಳಗಡೆ ಇರುವಂಥ ಮಗು, ಪ್ರತಿ 1,000 ಮಗು ಏನು ಹುಟ್ಟತ್ತೆ ಅದಕ್ಕೆ ಎಷ್ಟು ಜನ ತೀರ್ಕೊತಾ ಇರ್ತಾರೆ ಅದನ್ನು ನಾವು ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿನ ನಾವು ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಮಗು ಹುಟ್ಟೋದಕ್ಕಿಂತ ಮುಂಚೆ ತಾಯಿಗೆ ಏನೇನು ಕೇರ್ಸ್ ಕೊಡಬೇಕು, ಏನೇನು ನಾವು ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು ಅದು, ಹಾಗೂ ಮಗು ಹುಟ್ಟಿದ ಮೇಲೆ ಅದರ ಕಂಡೀಷನ್ ಏನಾದರೂ ಸಿವಿಯರ್ ಆಗಿದ್ದರೆ ಅದಾದಮೇಲೆ ಏನು ಕೇರ್ ಕೊಡಬೇಕು ಅದನ್ನು ನಾವು ಪ್ರೀ ಮತ್ತು ಪೋಸ್ಟ್ ನೇಟಲ್ ಕೇರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹುಟ್ಟಿ ಆದಮೇಲೆ ಏನಾದರೂ ಟ್ರೀಟ್ಮೆಂಟ್ ಏನಾದರೂ ಪ್ರೊವೈಡ್ ಮಾಡ್ತಾಯಿದ್ರೆ ಅದನ್ನು ಪೋಸ್ಟ್ ನೇಟಲ್ ಕೇರ್, ಅದಕ್ಕಿಂತ ಮುಂಚೆ ಅಂತಂದರೆ ಪ್ರೀ ನೇಟಲ್ ಕೇರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದೊಂದು. ಅದಾದಮೇಲೆ ಓಲ್ಡ್ ಏಜ್ ಹೆಲ್ತ್ ಕೇರ್ ಆಗಿರ್ಬೋದು, ಅಡಿಕ್ವೇಟ್ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುವಂಥದ್ದು, ಮಾಲ್ ನರಿಷ್ಮೆಂಟ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವು ಕರೆಕ್ಟಾಗಿ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುವಂಥದ್ದು, ಅದಕ್ಕೋಸ್ಕರ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಮತ್ತು ಇವಾಗ ನ್ಯೂಸಲ್ಲಿರುವಂಥದ್ದು ಪ್ರಧಾನ ಮಂತ್ರಿದು ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಇವೆಲ್ಲದೂ ಕೂಡ ನಾವು ಹೆಲ್ದಿ ಲೈಫ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇದನ್ನೆಲ್ಲದೂ ತೊಗೊಂಬರ್ತಾ ಇರೋವಂಥದ್ದು. ಅದಾದಮೇಲೆ ನಾವು ಸೇಫ್ಟಿ ಆಫ್ ಇಂಡಿವಿಜುವಲ್ ಕೂಡ ನಾವು ನೋಡ್ಕೋಬೇಕು, ಅಂತಂದರೆ ಈಗ ಆಕ್ಸಿಡೆಂಟ್ ರಿಲೇಟೆಡ್ ನಾವು ಏನು ಎಕ್ಸಾಂಪಲ್ ನೋಡ್ಕೊಂಡವಲ್ಲ ಅವನ್ನೆಲ್ಲದನ್ನು ನೋಡ್ಕೋಬೇಕು. ಸೊ ಓವರಾಲಾಗಿ ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ ಪ್ರತಿ ಏಜ್ ಗ್ರೂಪ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ.
ಪ್ರತಿ ಏಜ್ ಗ್ರೂಪಲ್ಲೂ ಕೂಡ ಬರುವಂಥ ಪ್ರಾಬ್ಲಮ್ಸ್ ಏನೇನಿರ್ತವೆ ಅವಕ್ಕೂ ಕೂಡ ನಾವು ಸ್ಕೀಮ್ಸ್ ರೀತಿಯಲ್ಲಿ ಪ್ರೋಗ್ರಾಮ್ಸ್ ರೀತಿಯಲ್ಲಿ ನಾವು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿಕೊಂಡ್ರೆ ನಾವು ಹೆಲ್ದಿ ಲೈಫು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಅದಕ್ಕೆ ಒಂದು ಸ್ಕೀಮ್ನ ನಾವಿಲ್ಲಿ ನೋಡ್ಕೊಳೋಣ. ಇದನ್ನು ಎನ್ ಸಿ ಆರ್ ಟಿಯಲ್ಲಿ ಕೊಟ್ಟಿದ್ದಾರೆ, ಸ್ವಚ್ಛ ಭಾರತ್ ಮಿಷನ್ ಅಂತ. ಸೊ ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿದ ತಕ್ಷಣ ತುಂಬ ಜನರಲ್ಲಿ ಒಂದೇನು ಪರ್ಸೆಪ್ಷನ್ ಇರುತ್ತೆ ಅಂತಂದರೆ, ಕ್ಲೀನ್ ಆಗಿ ಇಟ್ಕೊಳ್ಳೋವಂಥದ್ದೇ ನಾವು ಸ್ವಚ್ಛ ಭಾರತ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇರ್ತಾರೆ. ಬಟ್ ಇದು ಕೂಡ ಒನ್ ಆಫ್ ದ ಕಾಂಪೊನೆಂಟು. ಸ್ವಚ್ಛ ಭಾರತ್ ಮಿಷನ್ ಬಂದುಬಿಟ್ಟು ಎಸ್ಪೆಷಲಿ ಹೆಲ್ತ್ಗೋಸ್ಕರ ಮಾಡಿರುವಂಥದ್ದು. ಯಾಕೆ ಅಂತಂದರೆ, ಈಗ ಹೆಲ್ತ್ ತುಂಬ ಚೆನ್ನಾಗಿದ್ದರೆ ಇಂಡಿವಿಜುವಲ್ ತುಂಬ ಚೆನ್ನಾಗಿರ್ತಾರೆ. ಸೊ ಇಂಡಿವಿಜುವಲ್ ತುಂಬ ಚೆನ್ನಾಗಿದ್ದರೆ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಫ್ಯಾಮಿಲಿ ತುಂಬ ಚೆನ್ನಾಗಿದ್ದರೆ ಕಮ್ಯುನಿಟಿ ತುಂಬ ಕರ ಹೆಲ್ದಿಯಾಗಿರುತ್ತೆ. ಅದೇ ಥರ ವಿಲೇಜು, ಅದಾದಮೇಲೆ ಒಂದು ಸಿಟಿ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಇದರಲ್ಲಿ ಸ್ವಚ್ಛ ಭಾರತ್ ಮಿಷನಲ್ಲಿ ನಾವು ಆಬ್ಜೆಕ್ಟಿವ್ಸ್ಗಳನ್ನ ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಆಬ್ಜೆಕ್ಟಿವು ಮೇಕಿಂಗ್ ಇಂಡಿಯಾ ಓ ಡಿ ಎಫ್. ಓ ಡಿ ಎಫ್ ಅಂತಂದರೆ ಓಪನ್ ಡಿಫಿಕೇಶನ್ ಫ್ರೀ. ಓಪನ್ ಡಿಫಿಕೇಶನ್ ಫ್ರೀ, ಹೊರಗಡೆ ಎಲ್ಲೂ ಡೆಫಿಕೇಟ್ ಮಾಡಬಾರ್ದು, ಟಾಯ್ಲೆಟಲ್ಲೇ ಡೆಫಿಕೇಟ್ ಮಾಡಬೇಕು. ಸೊ ಅದರಿಂದ ಇದನ್ನು ಓಪನ್ ಡೆಫಿಕೇಶನ್ ಫ್ರೀ ಯಾಕೆ ಮಾಡಬೇಕು ಅಂತಂದರೆ, ಸೊ ಹೊರಗಡೆ ಎಲ್ಲರೂ ಡೆಫಿಕೇಟ್ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂತಂದರೆ ಹೆಲ್ತು ತುಂಬ ಡಿಟೀರಿಯರೇಟ್ ಆಗುತ್ತೆ. ಯಾಕಂತಂದರೆ ಅಲ್ಲಿ ಬೇರೆ ಥರದ್ದು ಮೈಕ್ರೋ ಆರ್ಗನಿಸಮ್ಸ್ ಬಂದುಬಿಟ್ಟು ಅದು ನಮ್ಮ ಫುಡ್ ಸೈಕಲಲ್ಲಿ ಇನ್ಕ್ಲೂಡ್ ಆಗುವಂಥದ್ದು ಚಾನ್ಸಸ್ಸು ನಮಗೆ ತುಂಬ ಜಾಸ್ತಿ ಇರುತ್ತೆ. ಅದಾದಮೇಲೆ ಸಾಲಿಡ್ ವೇಸ್ಟ್ಗಳೆಲ್ಲ ಏನಿರುತ್ತಲ್ಲ ಅವುಗಳನ್ನ ನಾವು ನೀಟಾಗಿ ಮ್ಯಾನೇಜ್ ಮಾಡುವಂಥದ್ದು, ಅದಾದಮೇಲೆ ಲ್ಯಾಟ್ರಿನ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋವಂಥದ್ದು, ಕಮ್ಯುನಿಟಿ ಟಾಯ್ಲೆಟ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ಅದಾದಮೇಲೆ ಪಬ್ಲಿಕ್ ಟಾಯ್ಲೆಟ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಅಂತಂದರೆ, ಓವರಾಲ್ ಆಗಿ ಏನು ಹೆಲ್ತಿಗೆ ನಮಗೆ ಬೆನಿಫಿಟ್ ಪ್ರೊವೈಡ್ ಮಾಡ್ತಾ ಇರಲ್ಲ ಅಥವಾ ಹೆಲ್ತಿಗೆ ನಮಗೇನು ನೆಗೆಟಿವ್ ಆಗಿ ಕಾರಣ ಏನಾಗ್ತಿರುತ್ತೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಂಥದ್ದು. ಹಾಗೂ ನಮಗೆ ರೂರಲ್ ಏರಿಯಾಸಲ್ಲಿ ಆಗುವಂಥ ಡೊಮೆಸ್ಟಿಕ್ ಪೊಲ್ಯೂಷನು ಅಂತಂದರೆ ಒಲೆ ಹಚ್ತಾ ಇರ್ತಾರಲ್ಲ, ಸೊ ಅಲ್ಲಿ ನಮ್ಮಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೊತಿರ್ತಾರೆ. ಸೊ ಅಲ್ಲಿ ಕಟ್ಟಿಗೆನೆಲ್ಲ ಯೂಸ್ ಮಾಡ್ಕೊತಿರ್ತಾರೆ, ಅದರಿಂದ ನಮಗೇನಾಗುತ್ತೆ ಅಂತಂದರೆ ಪೊಲ್ಯೂಷನು ತುಂಬ ಜಾಸ್ತಿ ಆಗುತ್ತೆ, ಡೊಮೆಸ್ಟಿಕ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗುತ್ತೆ. ಅದ್ರ ಬದಲಾಗಿ ಎಲ್ ಪಿ ಜಿನ ಪ್ರೊವೈಡ್ ಮಾಡುವಂಥದ್ದು, ಇದರಿಂದ ಡೊಮೆಸ್ಟಿಕ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಪಾರ್ಟೇಬಲ್ ಡ್ರಿಂಕಿಂಗ್ ವಾಟರು, ಅದಾದಮೇಲೆ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ಸು ಅಂತಂದರೆ ವಿಂಡು ಮತ್ತು ಸೋಲಾರ್ ಎನರ್ಜಿ ನಾವು ತುಂಬ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಂಥದ್ದು, ಇವೆಲ್ಲದೂ ಕೂಡ ನಮಗೆ ಸ್ವಚ್ಛ ಭಾರತ್ ಮಿಷನಲ್ಲಿ ಒಂದೊಂದು ಆಬ್ಜೆಕ್ಟಿವ್ಸ್ ಆಗಿರುತ್ತೆ ಅಂತ. ಸೊ ಇಂಡಿಯಾ ಗ್ರೋತ್ನ ನಾವು ನೋಡ್ಕೋಬೇಕು, ಹೆಲ್ತಲ್ಲಿ ಯಾವ ಥರ ಇಂಡಿಯಾದು ಗ್ರೋತ್ ಆಗಿದೆ ಅಥವಾ ಯಾವ ಥರ ನೆಗೆಟಿವ್ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಡೆತ್ ರೇಟು ನೋಡಿ ನಮ್ಮಲ್ಲಿ ಕಮ್ಮಿ ಆಗಿದೆ. ಸೊ ಇದೊಂದು ಪಾಸಿಟಿವ್ ಫ್ಯಾಕ್ಟರು. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟು ನಮ್ಮಲ್ಲಿ ಕಮ್ಮಿ ಆಗಿದೆ, ಅದು ಕೂಡ ಪಾಸಿಟಿವ್ ಫ್ಯಾಕ್ಟರು. ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತಂದರೆ ನಾವು ಮುಂಚೆನೇ ನೋಡ್ಕೊಂಡಿರೋಂಗೆ 1000 ಲೈವ್ ಬರ್ತ್ಸು, 1000 ಹೊಸ ಈ 1000 ಹೊಸದಾಗಿ ಏನು ಪಾಪ್ಯುಲೇಷನಲ್ಲಿ ನಮಗೆ ಬಂದಿರುತ್ತೆ ಮಗು, ಅದರಲ್ಲಿ ಎಷ್ಟು ಮಗು ತೀರ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಹೊಸದಾಗಿ ಏನು ನಮ್ಮ ಪಾಪ್ಯುಲೇಷನಿಗೆ ಆ್ಯಡ್ ಆಗಿದೆ, ನಮ್ಮಲ್ಲಿ ಪಾಪ್ಯುಲೇಷನ್ಗೆ, ಅದರಲ್ಲಿ ಎಷ್ಟು ಮಗು ತೀರ್ಕೊಂಡಿದೆ 1 ವರ್ಷದ ಒಳಗಡೆ ಇರುವಂಥ ಮಗು, ಅದನ್ನು ನಾವು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ನೆಕ್ಸ್ಟ್ ನಮಗೆ ಇನ್ಕ್ರೀಸ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಇದು ಕೂಡ ನಮಗೆ ಪಾಸಿಟಿವ್ ಆಗಿದೆ. ಬಟ್ ನೆಗೆಟಿವ್ ಆಗಿರುವಂಥದ್ದು ಏನು ಅಂತಂದರೆ, ಡಿಕ್ಲೈನ್ ಇನ್ ಫೀಮೇಲ್ ಸೆಕ್ಸ್ ರೇಷ್ಯೋ. ಫೀಮೇಲ್ ಸೆಕ್ಸ್ ರೇಷ್ಯೋ, ಎಷ್ಟು ಜನ ಫೀಮೇಲ್ ಇದ್ದಾರೆ ಪ್ರತಿ 1000 ಮೇಲ್ಸಿಗೆ, ಇದು ನಮಗೆ ಜಾಸ್ತಿ ಆಗಿರಬೇಕು, ಬಟ್ ಇದು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಇದು ಬಂದ್ಬಿಟ್ಟು ನಮಗೆ ನೆಗೆಟಿವ್ ಆಗಿದೆ. ಸೊ ಇವೆರಡು ಪಾಯಿಂಟ್ ನಮಗೆ ನೆಗೆಟಿವ್ ಆಗಿರುತ್ತೆ. ನೆಕ್ಸ್ಟು ಚೈಲ್ಡ್ ಸೆಕ್ಸ್ ರೇಷ್ಯೋ, ಸೇಮ್ ಅದು ಫೀಮೇಲು ಪರ್ 1000 ಮೇಲ್ಸು, ಬಟ್ ಇದು 0 to 6 ಇಯರ್ಸ್ ಏಜಲ್ಲಿ. ಸೊ ಇದು ನಮ್ಮಲ್ಲಿ ಕಮ್ಮಿ ಆಗಿದೆ, ಇದು ನೆಗೆಟಿವ್. ಬಟ್ ಮೇಲ್ಗಡೆ 2-3 ಪಾಯಿಂಟ್ ಏನಿದಾವಲ್ಲ, ಏನು ಡೆತ್ ರೇಟ್ ಕಮ್ಮಿ ಆಗಿರುವಂಥದ್ದು, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಆಗಿರುವಂಥದ್ದು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿರುವಂಥದ್ದು, ಲೈಫ್ ಎಕ್ಸ್ಪೆಕ್ಟೆನ್ಸಿ ನಾವು ಮುಂಚೆನೇ ನೋಡ್ಕೊಂಡಿದ್ದೀವಲ್ಲ ಅದು ಜಾಸ್ತಿ ಆಗಿರುವಂಥದ್ದು, ಇವೆಲ್ಲದೂ ನಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಪಾಸಿಟಿವ್ ಆಗುತ್ತೆ, ಬಟ್ ಇಲ್ಲಿ ನೆಗೆಟಿವ್ ಇರುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಈ ಪಾಸಿಟಿವ್ ಇರೋವಂಥದ್ದನ್ನ ನಾವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ನೆಗೆಟಿವ್ ಇರೋವಂಥದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಓವರಾಲ್ ಆಗಿ ಹ್ಯೂಮನ್ ಡೆವಲಪ್ಮೆಂಟು ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ನೆಕ್ಸ್ಟು ಸೋಷಿಯಲ್ ಎಂಪವರ್ಮೆಂಟ್ ಇಂಡಿಕೇಟರ್ಸ್ನ ನಾವು ನೋಡ್ಕೊಳೋಣ. ಸೊ ಫಸ್ಟು ನಾವು ಇವಾಗ ಎಕನಾಮಿಕ್ ಇಂಡಿಕೇಟರ್ಸ್ನ ನಾವು ನೋಡ್ಕೊಂಡಿದ್ದೀವಿ, ಅದಾದಮೇಲೆ ಹೆಲ್ತ್ ಇಂಡಿಕೇಟರ್ಸ್ನ ನಾವು ನೋಡ್ಕೊಂಡಿದ್ದೀವಿ, ಲಾಸ್ಟ್ ಬಂದ್ಬಿಟ್ಟು ನಮಗೆ ಸೋಷಿಯಲ್ ಎಂಪವರ್ಮೆಂಟು ಈ ಇಂಡಿಕೇಟರ್ಸ್ನ ನಾವು ನೋಡ್ಕೊಳೋಣ. ಓವರಾಲ್ ಆಗಿ 3 ಇಂಡಿಕೇಟರ್ಸು ನಮ್ಮಲ್ಲಿ ಕವರ್ ಆಗಿಬಿಟ್ರೆ, ಇವುಗಳಲ್ಲಿ ಗ್ರೋತ್ ಆಗಿಬಿಟ್ರೆ ಓವರಾಲ್ ಆಗಿ ಹ್ಯೂಮನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಇಂಡಿಕೇಟರ್ ಸೋಷಿಯಲ್ ಎಂಪವರ್ಮೆಂಟ್ ಯಾವಾಗ ಆಗುತ್ತೆ, ಹಂಗರು ನಮಗೆ ಕಮ್ಮಿ ಆಗಿದ್ದು,
ಬಾಂಡೇಜ್ ಲೇಬರ್ಸು, ಇಗ್ನೋರೆನ್ಸು, ಇಲ್ಲಿಟ್ರಸಿ, ಪಾವರ್ಟಿ ಇವೆಲ್ಲದೂ ಕೂಡ ಕಮ್ಮಿ ಆದರೆ ಸೋಷಲ್ ಎಂಪವರ್ಮೆಂಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಹಂಗರು ಅಂತಂದರೆ ಇಲ್ಲಿ ಮಾಲ್ ನ್ಯೂಟ್ರಿಷನ್ ಬರುತ್ತೆ. ಬಾಂಡೇಜು ಅಂತಂದರೆ ಲೇಬರ್ಸು, ಇವಾಗಲೂ ಕೂಡ ನಾವು ನ್ಯೂಸಲ್ಲಿ ನೋಡ್ಕೊತಾ ಇರ್ತೀವಿ. ಎಕ್ಸಾಂಪಲ್ ಮಂಡ್ಯದಲ್ಲಿ ರೀಸೆಂಟಾಗಿ ನ್ಯೂಸಲ್ಲಿ ನೋಡ್ಕೊಂಡಿದ್ದೀವಿ, ಯಾವುದೋ ಒಂದು ಟ್ರೈಬ್ ಅವರು ಅಲ್ಲಿ ಬಾಂಡೇಜ್ ಲೇಬರ್ ಆಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ ಇದು ಇವಾಗಿನ ಕಾಂಟೆಕ್ಸ್ಟಲ್ಲಿ ನೋಡ್ಕೊಂಡ್ರು ಕೂಡ ಇವಾಗಲೂ ಕೂಡ ನಮಗೆ ಬಾಂಡೇಜ್ ಲೇಬರು, ಚೈಲ್ಡ್ ಲೇಬರು ಇವೆಲ್ಲದೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇಗ್ನೋರೆನ್ಸು ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ನಾವು ಪೊಲೀಸ್ ಸ್ಟೇಷನಲ್ಲಿ ನೋಡ್ಕೋಬೋದು ಅಥವಾ ನಮ್ಮಲ್ಲಿ ಜುಡಿಷಿಯಲ್ ಸಿಸ್ಟಮಲ್ಲಿ ನೋಡ್ಕೋಬೋದು. ಸೊ ರಿಚ್ ಆಗಿದ್ದರೆ ಅವರ ಕೇಸಸ್ಸು ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ಕೊತಾ ಇರ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಬೇರೆ ಯಾರು ಡಿಪ್ರೈವ್ಡ್ ಸೆಕ್ಷನಿಂದ ಹೋಗ್ತಾ ಇದ್ದರೆ ಸೊ ಇಗ್ನೋರೆನ್ಸ್ ಇರುತ್ತೆ. ಇವೆಲ್ಲದೂ ನಾವು ಹೇಳ್ತಾ ಇಲ್ಲ, ಬಟ್ ಇವೆಲ್ಲದೂ ನ್ಯೂಸಲ್ಲಿ ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ. ಇಲ್ಲಿಟ್ರಸಿ ಅಂತಂದರೆ ಲಿಟ್ರಸಿ ನಮ್ಮಲ್ಲಿ ಎಜುಕೇಷನ್ ಲೆವೆಲ್ ಎಲ್ಲರಿಗೂ ಕೂಡ ಇನ್ನೂ ನೀಟಾಗಿ ತಲುಪಿಲ್ಲ. ಸೊ ಇಲ್ಲಿಟ್ರಸಿ ನಮ್ಮಲ್ಲಿ ಇನ್ನೂ ಕಮ್ಮಿ ಆಗಬೇಕು. ಪಾವರ್ಟಿ ಬಗ್ಗೆ ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ, ಇನ್ನೂ ಇಂಪ್ರೂವ್ ಆಗಬೇಕದು. ಅದಾದಮೇಲೆ ಆ್ಯಕ್ಸಸ್ ಟು ನಾಲೆಜ್ ಅಬೌಟ್ ಸೊಸೈಟಿ, ಸೊಸೈಟಿ ಬಗ್ಗೆ ನಾಲೆಜು, ಎನ್ವೈರ್ಮೆಂಟ್ ಬಗ್ಗೆ ನಾಲೆಜು, ಇವೆರಡೂ ಕೂಡ ಬೇಸಿಕ್ಸ್ ಇರುತ್ತೆ ಒಂದು ಫ್ರೀಡಮ್ನ ಪ್ರೊವೈಡ್ ಮಾಡ್ಕೋಬೇಕು, ಸೋಷಿಯಲ್ ಎಂಪವರ್ಮೆಂಟಲ್ಲಿ ಇನ್ಕ್ಲೂಡ್ ಆಗಬೇಕು ಅಂತಂದರೆ. ಲಿಟ್ರಸಿ ಅಂತಂದರೆ ಎಜುಕೇಷನು ಅಂತಂದರೆ ನಾಲೆಜು ಮತ್ತು ಫ್ರೀಡಮು ಎರಡೂ ಕೂಡ ಸಿಕ್ಕರೆ ನಮಗೆ ಲಿಟ್ರಸಿ ಅಂತೇಳ್ಬಿಟ್ಟು ನಾವು ಕರಿತಾ ಇರ್ತೀವಿ. ಸೊ ಲಿಟ್ರಸಿ ನಾವು ಇಂಡಿಯಾ ಕಂಟೆಕ್ಸ್ಟಲ್ಲಿ ನೋಡ್ಕೋಬೇಕು ಅಂತಂದರೆ ಸೆನ್ಸಸ್ಸಲ್ಲಿ ಏನೇನು ಹೇಳುತ್ತೆ ಅದನ್ನು ನಾವು ನೋಡ್ಕೊಳೋಣ. ಲಿಟ್ರಸಿ ರೇಟು ನೋಡಿ, ಇಡೀ ಇಂಡಿಯಾಗೆ 74.04% ಇದೆ ಆ್ಯಾವ್ರೇಜು. ಅಂತಂದರೆ ಇಡೀ ಇಂಡಿಯಾದಲ್ಲಿ 100 ಜನ ಇದ್ದಾರೆ ಅಂತೇಳ್ಬಿಟ್ಟು ಅಂದ್ಕೊಳೋಣ, ಅದರಲ್ಲಿ 74 ಜನರು ಲಿಟ್ರೇಟ್ಸ್ ಇದ್ದಾರೆ. ಅಂತಂದರೆ ಓದೋಕ್ಕಾಗತ್ತೆ ಅವ್ರಿಗೆ, ಅಟ್ಲೀಸ್ಟು 5th ಸ್ಟ್ಯಾಂಡರ್ಡ್ಕಿಂತ ಜಾಸ್ತಿ ಅವ್ರ ಎಜುಕೇಷನ್ನ ಅವರು ಪಡೆದಿದ್ದಾರೆ ಅಂತೇಳ್ಬಿಟ್ಟು ನಾವು ಕರಿಬೋದು. ಮಿಕ್ಕಿದ ನಮಗೆ 25-26 ಜನರು ಏನು ಉಳ್ಕೊಂಡಿರ್ತಾರಲ್ಲ ಅವರೆಲ್ಲ ಇಲ್ಲಿಟ್ರೇಟ್ಸು ಅಂತೇಳ್ಬಿಟ್ಟು. ಬಟ್ ಈ ಲಿಟ್ರಸಿ ರೇಟು ಕೂಡ ಓವರಾಲ್ ಆಗಿ ಇಂಡಿಯಾದಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ. ಕೆಲವೊಂದು ರೀಜನಲ್ಲಿ ತುಂಬ ಚೆನ್ನಾಗಿದೆ ಲಿಟ್ರಸಿ ರೇಟು, ಕೆಲವೊಂದು ರೀಜನಲ್ಲಿ ಚೆನ್ನಾಗಿಲ್ಲ. ಎಕ್ಸಾಂಪಲು ನಾವು ಕೇರಳದಲ್ಲಿ ನೋಡ್ಕೋಬೇಕು ಅಂತಂದರೆ ಲಿಟ್ರಸಿ ತುಂಬ ಚೆನ್ನಾಗಿದೆ, 93%ಕಿಂತ ಜಾಸ್ತಿ ಇದೆ ಅದರಲ್ಲಿ ಲಿಟ್ರಸಿ ರೇಟು. ಅದೇ ನಾವು ಬಿಹಾರ, UP ಆ ರೀಜನ್ಸಲ್ಲೆಲ್ಲ ನೋಡ್ಕೋಬೇಕು ಅಂತಂದರೆ ಲಿಟ್ರಸಿ ರೇಟು ಸರಿಯಾಗಿಲ್ಲ. ಅಂತಂದರೆ ಕೆಲವೊಂದು ರೀಜನಲ್ಲಿ ಇಂಬ್ಯಾಲೆನ್ಸ್ ಇದ್ದಾವೆ, ಕೆಲವೊಂದು ಕಡೆ ಚೆನ್ನಾಗಿದೆ, ಕೆಲವೊಂದು ಕಡೆ ಚೆನ್ನಾಗಿಲ್ಲ. ಎಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಎಲ್ಲಿ ಚೆನ್ನಾಗಿದೆ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾವು ನೋಡ್ಕೊತಾ ಇರಬೇಕು. ಜೊತೆಗೆ ಏನು ಚೆನ್ನಾಗಿದೆ ಅದನ್ನೇ ನಾವು ಮೆಷರ್ಸು ಬೇರೆ ಕಡೆಯೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಫೀಮೇಲ್ ಲಿಟ್ರಸಿ ನಾವು ಇಡೀ ಇಂಡಿಯಾದಲ್ಲಿ ನೋಡ್ಕೋಬೇಕು ಅಂತಂದರೆ 65% ಇದೆ. ಸೊ ಅದೇ ನಾವು ಟೋಟಲ್ ಲಿಟ್ರಸಿ ರೇಟು ಫೀಮೇಲಿಂದು ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಜಾಸ್ತಿ ಇದೆ ಸೌತ್ ಇಂಡಿಯನ್ ಸ್ಟೇಟ್ಸಿಂದು. ಇದನ್ನು ನಾವು ಅರ್ಥ ಮಾಡ್ಕೊಳೋಣ. ಸೊ ಇವಾಗ ಇದು ಇಂಡಿಯಾ ಅಂತೇಳ್ಬಿಟ್ಟು ಅಂದ್ಕೊಳೋಣ. ಓವರಾಲ್ ಇಂಡಿಯಾದಲ್ಲಿ ಲಿಟ್ರಸಿ ರೇಟು 74 ಇದೆ. ಬಟ್ ನಾವು ಅದೇ ಸೌತ್ ಇಂಡಿಯಾದಲ್ಲಿ ಅಷ್ಟೇ ನಾವು ನೋಡಿಕೊಂಡ್ರೆ ಇಲ್ಲಿ ಫೀಮೇಲ್ಸು ಇಡೀ ಇಂಡಿಯಾಕಿನ್ನ ತುಂಬ ಜಾಸ್ತಿ ಲಿಟ್ರೇಟ್ಸ್ ಆಗಿದ್ದಾರೆ. ಅಂತಂದರೆ ಬರೀ ಫೀಮೇಲ್ಸೇ ನಾವು ತೊಗೊಂಡ್ರೆ ಸೌತ್ ಇಂಡಿಯಾದಲ್ಲಿ ಅವರು ಓವರಾಲ್ ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಕೂಡ ಲಿಟ್ರಸಿ ರೇಟು ತುಂಬ ಜಾಸ್ತಿ ಇದೆ ಅಂತ. ಮೀನಿಂಗ್ ಏನಾಗುತ್ತೆ, ಮೀನಿಂಗ್ ಏನು ಅಂತಂದರೆ ಸೌತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಫೀಮೇಲಿಗೆ ಎಂಪವರ್ಮೆಂಟ್ ಸಿಗ್ತದೆ, ಎಜುಕೇಷನ್ ಲೆವೆಲ್ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ. ಸೊ ಅದನ್ನು ನಾರ್ತ್ ಇಂಡಿಯಾದಲ್ಲೂ ಕೂಡ ಅವರು ಬೇರೆಯವರು ಅಡಾಪ್ಟ್ ಮಾಡ್ಕೊತಾ ಇರಬೇಕು. ಏನು ಸೌತ್ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಏನು ಫೀಚರ್ಸ್ನ ತೊಗೊಂಬಂದಿದ್ದಾರೆ ಅದನ್ನೆಲ್ಲದನ್ನೂ ಕೂಡ ಅವರು ನಾರ್ತ್ ಇಂಡಿಯಾದಲ್ಲೂ ಕೂಡ ಅಡಾಪ್ಟು ಮಾಡ್ಕೊತಾ ಇರಬೇಕು. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ರೀಜನಲ್ ಡಿಸ್ಪ್ಯಾರಿಟೀಸ್ ಇದೆ ಲಿಟ್ರಸಿ ರೇಟಲ್ಲಿ. ಅಂತಂದರೆ ಕೆಲವೊಂದು ಏರಿಯಾಸಲ್ಲಿ ಚೆನ್ನಾಗಿದೆ ಲಿಟ್ರಸಿ ರೇಟು, ಕೆಲವೊಂದು ಏರಿಯಾಸಲ್ಲಿ ಚೆನ್ನಾಗಿಲ್ಲ. ಅದೇ ನಾವು ಲಿಟ್ರಸಿ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬ್ಸು, ಲೇಬರ್ಸ್ದು ಇವರೆಲ್ಲರದು ನೋಡ್ಕೋಬೇಕು ಅಂತಂದರೆ ಓವರಾಲ್ ಎಲ್ಲ ಕಡೆಯೂ ಕೂಡ ಅವರ ಲಿಟ್ರಸಿ ರೇಟು ತುಂಬ ಕಮ್ಮಿ ಇದೆ. ಅಂತಂದರೆ ಅವರಲ್ಲೂ ಕೂಡ ನಾವು ಇನ್ನೂ ಇದು ಎಜುಕೇಷನ್ ಲೆವೆಲು ನಾವು ಪ್ರೊವೈಡ್ ಮಾಡ್ಕೊತಾ ಇರಬೇಕು. ಅದಕ್ಕೆ ಅವ್ರಿಗೆ ಏನು ಮಾಡಿರ್ತಾರೆ ಅಂತಂದರೆ ರಿಸರ್ವೇಷನ್ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ನೋಡಿ, ರಿಸರ್ವೇಷನ್ನ ಪ್ರತಿ 10 ಇಯರ್ಸ್ಗೂ ಕೂಡ ಅದನ್ನು ಇನ್ನೊಂದ್ಸರಿ ರಿವ್ಯೂ ಮಾಡ್ತಾ ಇರ್ತಾರೆ. ಕರೆಕ್ಟಾಗಿ ಈಕ್ವಾಲಿಟಿ ಏನಾದ್ರು ಅಟೈನ್ ಆಗಿಲ್ಲ ಅಂತಂದರೆ ಪುನಃ ರಿಸರ್ವೇಷನ್ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿವರೆಗೂ ನಾವು ಫಸ್ಟ್ ಪಾರ್ಟ್ ನೋಡ್ಕೊಂಡಿದ್ದೀವಿ. ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ದೀರಾ ಅಂತಂದರೆ NATION ಅಂತಂದರೆ #NATION ಅಂತ ಹೇಳ್ಬಿಟ್ಟು ಬರ್ತೀರಿ. ಅಂತಂದರೆ ಅಟ್ಲೀಸ್ಟ್ ನನಗೆ ನೀವು ಇಲ್ಲಿವರೆಗೂ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು 2-3 ಪಾಯಿಂಟ್ಸ್ ಉಳ್ಕೊಂಬಿಟ್ಟಿದೆ, ಅದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ಕೊಳೋಣ. ಇವೆಲ್ಲದ್ರದ್ದು ನಿಮಗೆ PDF 100 ಇದೇನು ನೋಟ್ಸ್ ಇದಾವೆ ಅದರ PDF ಬೇಕು ಅಂತಂದರೆ ವಾಟ್ಸಪ್ ಪೇಡ್ ಗ್ರೂಪ್ನ ನೀವು ಜಾಯ್ನ್ ಆಗ್ಬೋದು. ಸೊ ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇರುತ್ತೆ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. 300 ರುಪೀಸ್ ಇಟ್ಕೊಂಡಿದ್ದೀವಿ, 6 ಮಂತ್ಸು ನಿಮಗೆ ಬೇರೆ ಬೇರೆ ಬೆನಿಫಿಟ್ಸು ಸಿಗ್ತಾ ಇರುತ್ತೆ, ಅದನ್ನು ನೀವು ನೋಡ್ಕೊಂಡಿರ್ಬೋದು. ಕಂಪ್ಲೀಟ್ ನೋಡ್ಕೊಂಡಿದ್ದೀರಾ ಅಂತಂದರೆ #NATION ಅಂತ ಬರ್ದಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.